ನಮಸ್ಕಾರ ನಾನು ವಿರೇಶ್ ನಾರಾಯಣಪುರ ಇಂಜಿನಿಯರಿಂಗ್ ಡ್ರಾಯಿಂಗ್ ಜಿಟಿಒ ಸರ್ ಸಿದ್ದಪ್ಪ ಕಂಬಳಿ ಐಟಿಐ ಗದಗ ನಾವು ಲಾಸ್ಟ್ ಕ್ಲಾಸ್ ನೊಳಗೆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಬಗ್ಗೆ ಐಸೋಮೆಟ್ರಿಕ್ ಡ್ರಾಯಿಂಗ್ ಬಗ್ಗೆ ನಾವು ಏನು ಮಾಡಿದ್ವಿ ತಿಳ್ಕೊಂಡಿದ್ವಿ ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂದ್ರೆ ಇದು ಸಿಂಗಲ್ ವ್ಯೂ ಡ್ರಾಯಿಂಗ್ ಸಿಂಗಲ್ ಒಂದೇ ಫಿಗರ್ ಒಳಗೆ ವಸ್ತುವಿನ ಬಹುಮುಖಗಳನ್ನು ರಚಿಸುತ್ತೀವಿ ಇಂತದಕ್ಕೆ ಏನಕ್ಕೆ ನಾವು ಐಸೋಮೆಟ್ರಿಕ್ ಡ್ರಾಯಿಂಗ್ ಅಥವಾ ಇದರ ಮೇನ್ ಪಿಕ್ಚೋರಿಯಲ್ ಡ್ರಾಯಿಂಗ್ ನಾವು ಇಂದು ಏನು ಮಾಡೋದುಪ್ಪ ಅಂದ್ರೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರೆ ಏನು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರೆ ಏನು ಈಗ ನಿಮಗೆ ಅಗಲೇ ನಾನು ಹೇಳಿದಂಗ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂದ್ರೆ ಇಟ್ ಇಸ್ ಅ ಸಿಂಗಲ್ ವ್ಯೂ ಪ್ರೊಜೆಕ್ಷನ್ ಸಿಂಗಲ್ ವ್ಯೂ ಪ್ರೊಜೆಕ್ಷನ್ ಫಾರ್ ಎಕ್ಸಾಂಪಲ್ ಈಗ ಇದು ಒಂದು ವಸ್ತು ಐತಿ ಈ ವಸ್ತುನ ಈ ಆಬ್ಜೆಕ್ಟ್ ನ ಏನು ಮಾಡ್ತೀವಿ ನಾವು ಇನ್ನ ಲೈಕ್ ದಿಸ್ ಓನ್ಲಿ ಒನ್ ಫಿಗರ್ ಒಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ತೋರಿಸ್ತೀವಿ ಓನ್ಲಿ ಒನ್ ಫಿಗರ್ ಒಳಗೆ ಇದಕ್ಕೆ ನಾವು ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಅಂತ ಕರಿತೀವಿ ಅಥವಾ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂತ ಕರಿಬಹುದು ಅಥವಾ ದಿಸ್ ಇಸ್ ದ ಪಾರ್ಟ್ ಆಫ್ ದ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಇವತ್ತು ನಾವು ಸ್ಟಡಿ ಮಾಡಕತ್ತಿರೋದು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರೆ ಇಟ್ ಈಸ್ ಎ ಮಲ್ಟಿ ವ್ಯೂ ಪ್ರೊಜೆಕ್ಷನ್ ಇಲ್ಲಿ ಮಲ್ಟಿ ವ್ಯೂ ಪ್ರೊಜೆಕ್ಷನ್ ಈ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಗೂ ಮಲ್ಟಿ ವ್ಯೂ ಪ್ರೊಜೆಕ್ಷನ್ ಗೂ ಏನಂದ್ರೆ ಈ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಒಳಗ ಫಿಗರ್ ನ ಒಂದೇ ಫಿಗರ್ ಒಳಗೆ ಹಾಕ್ತೀವಿ ಬಟ್ ಏನಾಗುತ್ತೆ ಟ್ರೂ ಶೇಪ್ ಟ್ರೂ ಸೈಜ್ ಸಿಗುದಿಲ್ಲ ಟ್ರೂ ಶೇಪ್ ಮತ್ತು ಟ್ರೂ ಸೈಜ್ ಐತಿಲ್ಲ ಅದು ನಮಗೆ ಸಿಗುದಿಲ್ಲ ಸ್ವಲ್ಪ ಸೈಜ್ ನೊಳಗ ಸಣ್ಣದ ಕಾಣುತ್ತ ಆಮೇಲೆ ಶೇಪ್ ನೋಡು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತ ಯಾವುದು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಆದ್ರೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರೆ ಇದು ಮಲ್ಟಿ ವ್ಯೂ ಪ್ರೊಜೆಕ್ಷನ್ ಮಲ್ಟಿ ವ್ಯೂ ಪ್ರೊಜೆಕ್ಷನ್ ಅಂದ್ರೆ ವಸ್ತುವಿನ ಬಹುಮುಖಗಳನ್ನ ಬೇರೆ ಬೇರೆಯಾಗಿ ರಚಿಸುವುದು ನಾವು ಒಂದು ವಸ್ತುವಿನ ಒಂದು ಮುಖನ್ನ ನಾವು ಡ್ರಾ ಮಾಡಬೇಕಾದ್ರೆ ಯಾವ ಮುಖ ನಾವು ಡ್ರಾ ಮಾಡ್ತಿರ್ತೀವಲ್ಲ ಯಾವ ಮುಖ ನಾವು ಡ್ರಾ ಮಾಡ್ತಿರ್ತೀವಲ್ಲ ಆ ಸೈಡ್ ನಮ್ಗೆ ಏನಾಗುತ್ತೆ ಟ್ರೂ ಶೇಪ್ ಮತ್ತು ಟ್ರೂ ಸೈಜ್ ಸಿಗುತ್ತೆ ಸಪೋಸ್ ಒಂದು ಈ ವಸ್ತುನ ನಾವು ಮುಂದಿನಿಂದ ನೋಡಕತ್ತೀವಿ ಅಂದ್ರೆ ಏನಾಗುತ್ತೆ ಮುಂದಿನಿಂದ ನೋಡಕತ್ತಿದಾಗ ಈ ಈ ಫ್ರಂಟ್ ಫೇಸ್ ಅಷ್ಟೇ ನಮ್ಗೆ ಏನಾಗುತ್ತೆ ಹಿಂಗ ಲೆಂತ್ ಟ್ರೂ ಸಿಗುತ್ತೆ ಹೈಟ್ ಟ್ರೂ ಸಿಗುತ್ತೆ ಅದ ನಾವು ಸೈಡ್ ಇಂದ ನೋಡಕತ್ತಿದಾಗ ಈ ಹಿಂಗ್ ವಿಡ್ತು ಮತ್ತು ಹೈಟ್ ಇವು ಏನಾಗುತ್ತೆ ಟ್ರೂ ಸೈಜ್ ಮತ್ತು ಟ್ರೂ ಶೇಪ್ ನಾಗ ಸಿಗ್ತವೆ ಸೊ ಈ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಗೆ ಮತ್ತು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಗೆ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ದಲ್ಲ ಏನಾಗುತ್ತೆ ವಸ್ತುವಿನ ಬಹುಮುಖಗಳನ್ನ ಒಂದೇ ಆಕೃತಿಯೊಳಗೆ ರಚಿಸ್ತಿರ್ತೀವಿ ಆಮೇಲೆ ಶೇಪ್ನೊಳಗು ಮತ್ತು ಸೈಜ್ ನೊಳಗು ಟ್ರೂ ಶೇಪ್ ಮತ್ತು ಟ್ರೂ ಸೈಜ್ ಸಿಗುವುದಿಲ್ಲ ಪ್ರೊಜೆಕ್ಷನ್ ಐಸೋಮೆಟ್ರಿಕ್ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಏನಾಗ್ತೀವಿ ಇಟ್ ಈಸ್ ಅ ಮಲ್ಟಿ ವ್ಯೂ ಪ್ರೊಜೆಕ್ಷನ್ ಮಲ್ಟಿ ವ್ಯೂ ಪ್ರೊಜೆಕ್ಷನ್ ಅಂದ್ರೆ ವಸ್ತುವನ್ನ ಬಹುಮುಖಗಳನ್ನ ಬೇರೆ ಬೇರೆ ಆಗಿ ನೋಡೋದು ಮೂಲಿಂದ ಒಂದು ನೋಡೋದು ಫ್ರಂಟ್ ಇಂದ ಸೈಡ್ ಇಂದ ಒಂದು ನೋಡೋದು ಹಿಂಗ ಮೇಲಿಂದ ನೋಡೋದು ಹಿಂಗ ಮೂರು ಅಥವಾ ಎರಡು ಎರಡು ಅಥವಾ ಮೂರಕ್ಕಿಂತ ಹೆಚ್ಚು ನಾವು ಏನ್ ಮಾಡೋದು ಸೈಡ್ಸ್ ನ ನೋಡಿ ವಸ್ತು ಈ ರೀತಿ ಐತಂತ ನಾವು ಒಂದು ಕನ್ಕ್ಲೂಷನ್ ಬರುವಂತದ್ದು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಯಾವ ರೀತಿ ಫಾರ್ಮ್ ಆಗ್ತವು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಯಾವ ರೀತಿ ಫಾರ್ಮ್ ಆಗ್ತವು ಅಂದ್ರೆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಥವಾ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಅಂದ್ರೆ ಅಥವಾ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಅಂದ್ರೆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಇಟ್ ಈಸ್ ಅ ಬ್ರಾಂಚ್ ಆಫ್ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಇಂದ ಬ್ರಾಂಚ್ ಯಾವ್ದಪ್ಪ ಅಂದ್ರೆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಈ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಒಳಗ ಈಗೇನು ಈ ವಸ್ತುವಿನ ಈ ಎಡ್ಜ್ ಇಂದ ಬರುವಂತ ರೇಸ್ ಇರ್ತಾವಲ್ಲ ಅವು ಅಬ್ಸರ್ವರ್ ಗೆ ಏನಾಗ್ತಾವ ಕನ್ವರ್ಜ್ ಆಗ್ತವೆ ಹೆಂಗ ಒಂದ್ ರೀತಿ ಕನ್ವರ್ಜ್ ಆಗ್ತವೆ ತೋರಿಸ್ತೀನಿ ನೋಡಿ ಈಗ ಈ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಒಳಗೆ ನಾವೇನಂತ ಹೇಳಿದಾಗಲೇ ನಿಮ್ಗೆ ಈ ಪ್ರೊಜೆಕ್ಟಿಂಗ್ ರೇಸ್ ಇರ್ತಾವಲ್ಲ ಈ ಪ್ರೊಜೆಕ್ಟಿಂಗ್ ರೇಸ್ ಏನಂತಾವ ಅಂದ್ರೆ ಅಬ್ಸರ್ವರ್ ಗೆ ಒಂದ್ ಹತ್ತರ ಪಾಯಿಂಟ್ ಗೆ ಕನ್ವರ್ಜ್ ಆಗ್ತವೆ ಹಿಂಗ್ ಕನ್ವರ್ಜ್ ಆಗತ್ತಲ್ಲ ಈ ಕನ್ವರ್ಜ್ ಆಗ್ಬೇಕಾದ್ರೆ ಈ ರೇಸ್ ನ ಮತ್ತು ಈ ಆಬ್ಜೆಕ್ಟ್ ಮತ್ತು ಅಬ್ಸರ್ವರ್ ನಡುವರ್ಕ ನಾವು ಒಂದು ಪ್ರಿನ್ಸಿಪಲ್ ಪ್ಲೇನ್ ನಾವು ಫಾರ್ಮ್ ಮಾಡಿದ್ವಿ ಅಂದ್ರೆ ಅಥವಾ ಏನಾಗುತ್ತ
ಈ ಪಿಕ್ಚರ್ ಪ್ರೊಜೆಕ್ಷನ್ ಏನಾಗುತ್ತೆ ಅಂತ ಹೇಳಿ ನಮಗೆ ಈಗ ನೋ ಅಬ್ಸರ್ವರ್ ಗೆ ಇದು ಕನ್ವರ್ಜ್ ಆಗುತ್ತೆ ಒಂದ ಪಾಯಿಂಟ್ ಗೆ ಕೊಡುತ್ತೆ ಆದ್ರೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಒಳಗೆ ಏನಾಗುತ್ತೆ ಅಂದ್ರೆ ಇದು ಡಿಫರೆಂಟ್ ಆಗುತ್ತೆ ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಈಗ ನಾವು ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ನೋಡಿದ್ರೆ ಏನು ಹೇಳಿದ್ರು ನಾವು ಈ ಅಬ್ಸರ್ವರ್ ಗೆ ಈ ರೇಸ್ ರನ್ಸ್ ಫ್ರಮ್ ದ ಎಡ್ಜ್ ಆಫ್ ದ ಆಬ್ಜೆಕ್ಟ್ ಏನು ಇರ್ತವಲ್ಲ ಅವು ಕನ್ವರ್ಜ್ ಆಗ್ತವೆ ಯಾಕೆ ಕನ್ವರ್ಜ್ ಆಗ್ತವೆ ಅಂದ್ರೆ ಅವನ್ನ ನಾವು ಒಂದು ಕನ್ಸಿಡರಬಲ್ ಡಿಸ್ಟೆನ್ಸ್ ನಾವು ಕನ್ಸಿಡರಬಲ್ ಡಿಸ್ಟೆನ್ಸ್ ಅಂದ್ರೆ ಒಂದು 3 ಫೋಟೋ 4 ಫೋಟೋ ಅಥವಾ 1 ಫೋಟೋ ಹೀಗೆ ನಾವು ಒಂದು ಲೆಕ್ಕ ಹಾಕುವಂತ ಡಿಸ್ಟೆನ್ಸ್ ನೊಳಗೆ ನಿಂತ ನೋಡೋದ್ರಿಂದ ಅವು ಏನಂತ ಅಂದ್ರೆ ವಸ್ತುವಿನ ಬಹುಮುಖಗಳು ನಮಗೆ ಕಾಣ್ತವೆ ಆದ್ರೆ ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಒಳಗೆ ಏನಾಗುತ್ತೆ ಅಂದ್ರೆ ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಒಳಗೆ ನಾವು ವಸ್ತುವನ್ನ ಹೆಂಗ ನೋಡ್ತೀವಪ್ಪ ಅಂದ್ರೆ ಯಾಟ್ ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ನಾವು ನೋಡ್ತೀವಿ ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ನಾವು ಏನು ಮಾಡ್ತೀವಿ ವಸ್ತುವನ್ನ ನೋಡ್ತೀವಿ ಅಂದ್ರೆ ಈಗ ಆಬ್ಜೆಕ್ಟ್ ಮತ್ತು ಅಬ್ಸರ್ವರ್ ನಡುವೆ ಬರ್ತಾ ಇರ್ತವಲ್ಲ ಅವು ಡಿಸ್ಟೆನ್ಸ್ ಇಷ್ಟ ಐತೆ ಅಂತ ನಮಗೆ ಲೆಕ್ಕ ಹಾಕಕ ಇನ್ಫಿನಿಟಿ ಡಿಸ್ಟೆನ್ಸ್ ಸೋ ಹಿಂಗೆ ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ಅಬ್ಸರ್ವರ್ ಆಬ್ಜೆಕ್ಟ್ ಅನ್ನು ನೋಡ್ತಾ ಇರ್ತಾರೆ ಅಂತ ಗೆಸ್ ಮಾಡೋದ್ರಿಂದ ಏನಾಗ್ತಂದ್ರೆ ರೇಸ್ ರನ್ ಫ್ರಮ್ ದ ಎಡ್ಜಸ್ ಆಫ್ ದ ಆಬ್ಜೆಕ್ಟ್ ಇರ್ತಲ್ಲ ಅದು ಪ್ಯಾರಲಲ್ ಆಗಿ ಈ ಈ ರೇಸ್ ಗೆ ಈ ರೇಸ್ ಏನಾಗ್ತವೋ ಒಂದಕ್ಕೊಂದು ಪ್ಯಾರಲಲ್ ಆಗಿ ಹಿಂಗೆ ರನ್ ಆಗ್ತದೆ ಸೋ ಹಿಂಗೆ ರನ್ ಆಗಬೇಕಾದ್ರೆ ನಾವು ಒಂದು ಪ್ರಿನ್ಸಿಪಲ್ ಪ್ಲೇನ್ ಅನ್ನು ನಾವು ಏನ್ ಮಾಡಿದ್ವಿ ಅಂದ್ರೆ ಈ ಆಬ್ಜೆಕ್ಟ್ ಮತ್ತು ಇಲ್ಲಿ ಆಬ್ಸರ್ವರ್ ಇರ್ತಾನ ಆಬ್ಸರ್ವರ್ ಏನಿಸ್ ಅಂದ್ರೆ ಇನ್ಫಿನಿಟಿ ಡಿಸ್ಟೆನ್ಸ್ ಲೆಕ್ಕ ಹಾಕಲಾರದಷ್ಟು ದೂರ ಇರ್ತಾನ ಇಷ್ಟ ಅಂತಂದ ಹೇಳಕಾಗದು ಸೋ ಅವಾಗ ದೂರದಿಂದ ನೋಡಿದಾಗ ನಾವು ಏನಂತಂದ್ರೆ ನಮಗೆ ಓನ್ಲಿ ಹಿಂಗೆ ಲೆಂತ್ ಮತ್ತು ಹೈಟ್ ಎರಡ ಡೈಮೆನ್ಷನ್ ಕಾಣ್ತವೆ ಸೋ ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಗೆ ನಾವು 2 ಡೈಮೆನ್ಷನ್ ಅಂತ ಕರಿತೀವಿ ಇವು ಸೈಡ್ನಿಂದ ನೋಡಿದಾಗ ನಮಗೆ ವಸ್ತುವಿನ ಬಹುಮುಖಗಳು ಕಾಣ್ತವೆ ಅಂದ್ರೆ ಹಿಂಗೆ ಲೆಂತ್ ಕಾಣುತ್ತೆ ಬಿಡ್ತು ಕಾಣುತ್ತೆ ಮತ್ತು ಹೈಟ್ ಕಾಣುತ್ತೆ ಇದು ಇಲ್ಲಿ 3 ಡೈಮೆನ್ಷನ್ ಕಾಣ್ತವೆ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ದಾಗ 3 ಡೈಮೆನ್ಷನ್ ಕಾಣ್ತವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ದಾಗ ಏನಾಗುತ್ತೆ ಎರಡ ಡೈಮೆನ್ಷನ್ ಗಳು ಈ ಫಾರ್ ಎಕ್ಸಾಂಪಲ್ ಒಂದು ನಾವು ದೂರದ ಗುಡ್ಡನ ನಾವು ನೋಡ್ತೀವಿ ಅಂದಾಗ ನಮಗೆ ಏನಾಗುತ್ತೆ ಅಂದ್ರೆ ಗುಡ್ಡ ಲೈಕ್ ದಿಸ್ ಈ ಶೇಪ್ನ ಕಾಣುತ್ತೆ ಅದರಲ್ಲಿ ಏನಾದ್ರು ಒಂದು ಬಿಲ್ಡಿಂಗ್ ಐತಪ್ಪ ಅಂತಂದ್ರು ಸಹ ದೊಡ್ಡ ಬಿಲ್ಡಿಂಗ್ ಐತಂದ್ರು ಸಹ ಅದೇನಾಗುತ್ತೆ ಹಿಂಗ್ ಚೌಕ ಇಷ್ಟ ಹಿಂಗ್ ಲೆಂತ್ ಮತ್ತು ಹೈಟ್ ಅಷ್ಟ ಕಾಣುತ್ತೆ ಅಂದ್ರೆ ಏನಾಗುತ್ತೆ ಎರಡು ಡೈಮೆನ್ಷನ್ ಅಷ್ಟೇ ನಾವು ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ದಾಗ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ದಾಗ ಏನಾಗುತ್ತೆ 3 ಡೈಮೆನ್ಷನ್ ಕಾಣ್ತವೆ ಹಿಂಗ ಸಮೀಪದಿಂದ ನೋಡ್ತಾ ಇರೋದ್ರಿಂದ ಹಿಂಗ ಲೆಂತ್ ವಿಡ್ತ್ ಮತ್ತು ಹೈಟ್ 3 ಡೈಮೆನ್ಷನ್ ಈ ಪಿಕ್ಚರಲ್ ಡೈಮೆನ್ಷನ್ ಏನ ಪಿಕ್ಚೋರಿಯಲ್ ಪ್ರೊಜೆಕ್ಷನ್ ಒಳಗ ಕಾಣ್ತವೆ ಸೊ ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ದಾಗ ಏನ್ ಹೇಳಿದೆ ಆಬ್ಜೆಕ್ಟ್ ಅನ್ನ ನಾವು ಏನ್ ಮಾಡ್ತೀವಿ ಅಟ್ ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ನಾವು ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ನಾವು ನೋಡಿದಾಗ ಈ ರೇಸ್ ಏನಂತವು ಪ್ಯಾರಲಲ್ ಆಗಿ ರನ್ ಆಗ್ತವು ಹಿಂಗ್ ಪ್ಯಾರಲಲ್ ಆಗಿ ರನ್ ಆಗಬೇಕಾದ್ರೆ ಈ ಆಬ್ಜೆಕ್ಟ್ ಮತ್ತು ಆಬ್ಸರ್ವರ್ ನಡುವೆ ಒಂದು ಪ್ರಿನ್ಸಿಪಲ್ ಪ್ಲೇನ್ ಪ್ರಿನ್ಸಿಪಲ್ ಪ್ಲೇನ್ ಅಂದ್ರೆ ಇಟ್ ಇಸ್ ಅನ್ ಇಮ್ಯಾಜಿನರಿ ಪ್ಲೇನ್ ಪ್ರಿನ್ಸಿಪಲ್ ಪ್ಲೇನ್ ಮೀನ್ಸ್ ಇಟ್ ಇಸ್ ಅ ಇಮ್ಯಾಜಿನರಿ ಪ್ಲೇನ್ ಹೆಂಗಿರುತ್ತೆ ಅಂದ್ರೆ ಇಟ್ ಇಸ್ ಅ ಟ್ರಾನ್ಸ್ಪರೆಂಟ್ ಆ ಕಡೆದವರು ಈ ಕಡೆ ಈ ಕಡೆದವರು ಆ ಕಡೆ ಅಥವಾ ಅದ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಗ್ಲಾಸ್ ಟೈಪ್ ಇದೆ ಅಂತ ಅದು ಗ್ಲಾಸ್ ಟೈಪ್ ಇರುವಂತಾದ್ರೆ ಪ್ಲೇನ್ ಅನ್ನ ನಾವು ಈ ಆಬ್ಜೆಕ್ಟ್ ಮತ್ತು ಆಬ್ಸರ್ವರ್ ನಡುವೆ ಪ್ಲೇಸ್ ಮಾಡಿದ್ವಿ ಅಂದ್ರೆ ನಡುವರ್ಕ್ ಇಟ್ಟಿವಿ ಅಂದ್ರೆ ಅವಾಗ ಏನಾಗ್ತಾವ ಅಂದ್ರೆ ಅವು ಈ ಪ್ರೊಜೆಕ್ಷನ್ ಅನ್ನು ಪ್ರೊಜೆಕ್ಟರ್ಸ್ ಅಂತವಲ್ಲ ದಿ ಪ್ರೊಜೆಕ್ಟರ್ಸ್ ಆ ಪ್ರಿನ್ಸಿಪಲ್ ಪ್ಲೇನ್ ಮುಖಾಂತರ ಪಾಸ್ ಆಗುತ್ತೆ ಸ್ಟಾಪ್ ಮಾಡಿ ನಾವು ಈ ಆಬ್ಜೆಕ್ಟ್ ಮತ್ತು ಆಬ್ಸರ್ವರ್ ನಡುವರ್ಕ ಒಂದು ಲೈಕ್ ದಿಸ್ ಗ್ರೀನ್ ಕಲರ್ ತೋರಿಸಲ್ಲ ಇದು ಒಂದು ಟ್ರಾನ್ಸ್ಪರೆಂಟ್ ಪ್ಲೇನ್ ಅಥವಾ ಗ್ಲಾಸ್ ಅಂತ ತಿಳ್ಕೊರಿ ಈ ಗ್ಲಾಸ್ ಏನಾಗ್ತಾವ ಅಂದ್ರೆ ಈ ರೇಸ್ ಪಾಸ್ ಆಗ್ತದೆ ಈ ಪಾಸಿಂಗ್ ಪಾಯಿಂಟ್ ಏನಿರ್ತಲ್ಲ ಈ ಪಾಸಿಂಗ್ ಪಾಯಿಂಟ್ಸ್ ನ ನಾವು ನಾವು ಜಾಯಿನ್ ಮಾಡಿದ್ವಿ ಅಂದ್ರೆ ಪಾಸಿಂಗ್ ಪಾಯಿಂಟ್ಸ್ ನ ನಾವು ಜಾಯಿನ್ ಮಾಡಿದಾಗ ಏನಾಗುತ್ತೆ ಲೈಕ್ ದಿಸ್ ಈ ಟ್ರಾನ್ಸ್ಪರೆಂಟ್ ಪ್ಲೇನ್ ಮೇಲೆ ವ್ಯೂ ಫಾರ್ಮ್ ಆಗುತ್ತೆ ಹಿಂಗ ಫಾರ್ಮ್ ಆದಂತ ವ್ಯೂಗೆ ಏನಂತ ಹೇಳ್ತೀವಿ ನಾವು ಆರ್ಥೋಗ್ರಾಫಿಕ್ ವ್ಯೂ ಅಥವಾ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂತಂದ ಕರಿತೀವಿ ಈ ಹೆಂಗ ಈ ಆರ್ಥೋಗ್ರಾಫಿಕ್ ವ್ಯೂ ಫಾರ್ಮ್ ಆಗತ್ತಂದ್ರೆ ಒಂದು ಆಬ್ಜೆಕ್ಟ್ ಅನ್ನ ಯಾಕೆ ಇನ್ಫಿನಿಟಿ ಡಿಸ್ಟೆನ್ಸ್ ಲಿಂದ ನಾವು ನೋಡಿದಾಗ ನೋಡಿದಾಗ ಆ ನೋಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು ಒಂದು ಟ್ರಾನ್ಸ್ಪರೆಂಟ್ ಪ್ಲೇನ್ ಅಂದ್ರೆ ಅದಕ್ಕೆ ಪ್ರಿನ್ಸಿಪಲ್ ಪ್ಲೇನ್ ಅಂತೀವಿ ಒಂದು ಪ್ರಿನ್ಸಿಪಲ್ ಪ್ಲೇನ್ ಅನ್ನ ನಾವೇನ್ ಮಾಡ್ತೀವಿ ಮಧ್ಯದೊಳಗೆ ಪ್ಲೇಸ್ ಮಾಡ್ತೀವಿ ಪ್ಲೇಸ್ ಮಾಡಿದಾಗ ಆ
ಕಾನ್ಸನಂಟ್ ಪ್ಲೇಟ್ ಗೆ ಏನು ಪಾಸ್ ಆಗ್ತವಲ್ಲ ಪಾಯಿಂಟ್ಸ್ ಆ ಪಾಯಿಂಟ್ಸ್ ಕರೆಸ್ಪಾಂಡಿಂಗ್ ಪಾಯಿಂಟ್ಸ್ ಜಾಯಿನ್ ಆದಾಗ ಏನು ಇಲ್ಲಿ ಒಂದು ಚಿತ್ರ ಅಥವಾ ಒಂದು ಫಿಗರ್ ಫಾರ್ಮ್ ಆಗುತ್ತಲ್ಲ ಈ ಫಿಗರ್ ಗೆ ಆರ್ಥೋಗ್ರಾಫಿಕ್ ವ್ಯೂ ಅಂತಂದ ಕರೀತೀವಿ ಈ ಆರ್ಥೋಗ್ರಾಫಿಕ್ ವ್ಯೂ ಐತಲ್ಲ ಇದು ಹೆಂಗ ಅಂದ್ರೆ ಮೂರು ಏನು ಮಾಡ್ತೀವಿ ವ್ಯೂ ನಿಂದ ನೋಡಿ ವಸ್ತು ಈ ರೀತಿ ಐತೆ ಅಂತಾನು ಅದರ ಶೇಪ್ ಮತ್ತು ಸೈಜ್ ನ ನಾವು ತಿಳ್ಕೊಂತೀವಿ ಈಗ ಒಮ್ಮೆ ಫ್ರಂಟ್ ಇಂದ ನೋಡ್ತೀವಿ ಒಮ್ಮೆ ಸೈಡ್ ಇಂದ ನೋಡ್ತೀವಿ ಒಮ್ಮೆ ಮೇಲಿಂದ ನೋಡ್ತೀವಿ ಹಿಂಗ ಮೂರು ಕಡೆಯಿಂದ ವಸ್ತು ಈ ರೀತಿ ಐತೆ ಅಂತ ನೋಡ್ಕೊಂಡು ವಸ್ತುವನ್ನ ಅಳತೆ ಮತ್ತು ಶೇಪ್ ಈ ರೀತಿ ಐತೆ ಅಂತ ನಾವು ತಿಳ್ಕೊಂತೀವಿ ಈಗ ವಸ್ತುವಿನ ಮುಂದಿನಿಂದ ನೋಡಿ ಅಂದ್ರೆ ಅದಕ್ಕ ಫ್ರಂಟ್ ವ್ಯೂ ಅಂತ ಕರೀತೀವಿ ಈ ಫ್ರಂಟ್ ವ್ಯೂ ಏನಿರ್ತಲ್ಲ ಇಟ್ ಈಸ್ ಅ ಪ್ರೊಜೆಕ್ಟೆಡ್ ಆನ್ ದ ವರ್ಟಿಕಲ್ ಪ್ಲೇನ್ ಈ ಫ್ರಂಟ್ ವ್ಯೂ ಐತಲ್ಲ ಇಟ್ ಈಸ್ ಅ ಪ್ರೊಜೆಕ್ಟೆಡ್ ಆನ್ ದ ವರ್ಟಿಕಲ್ ಪ್ಲೇನ್ ಈ ವರ್ಟಿಕಲ್ ಪ್ಲೇನ್ ಗೆ ಶಾರ್ಟ್ ಆಗಿ ನಾವೇನಂತೀವಿ ಪಿಪಿ ಅಂತ ಕರೀತೀವಿ ಇಟ್ ಈಸ್ ಇನ್ ವರ್ಟಿಕಲ್ ಪೊಸಿಷನ್ ಈ ವರ್ಟಿಕಲ್ ಯಾವಾಗಲೂ ಫ್ರಂಟ್ ವ್ಯೂ ಐತಲ್ಲ ಇಟ್ ಈಸ್ ಫಾರ್ಮ್ಡ್ ಆನ್ ದ ವರ್ಟಿ ಫ್ರಂಟ್ ವ್ಯೂ ಈಸ್ ಆಲ್ವೇಸ್ ಫಾರ್ಮ್ಡ್ ಆನ್ ದ ವರ್ಟಿಕಲ್ ಪ್ಲೇನ್ ಈ ವರ್ಟಿಕಲ್ ಪ್ಲೇನ್ ಮೇಲೆ ನಾವು ಯಾವ ವ್ಯೂ ಫಾರ್ಮ್ ಆಗುತ್ತಲ್ಲ ಆ ಫಾರ್ಮ್ ಆಫ್ ವ್ಯೂ ಗೆ ಏನಂತ ಕರಿತೀವಿ ನಾವು ಫ್ರಂಟ್ ವ್ಯೂ ಅಂತಂದ ಕರಿತೀವಿ ಇಲ್ಲಿ ನಾವು ಏನ್ ಮಾಡಿದ್ವಿ ಫ್ರಂಟ್ ಆಫ್ ದ ಆಬ್ಜೆಕ್ಟ್ ನ ವರ್ಟಿಕಲ್ ಪ್ಲೇನ್ ಮೇಲೆ ಪ್ರೊಜೆಕ್ಟ್ ಮಾಡಿದ್ವಿ ಇದಕ್ಕೆ ವಿಪಿ ಅಂತ ಕನ್ಸಿಡರ್ ಮಾಡಿದ್ವಿ ಯಾವಾಗಲೂ ನಾವು ಏನ್ ಮಾಡ್ತೀವಿ ಅಂದ್ರೆ ಫ್ರಂಟ್ ಆಫ್ ದ ಆಬ್ಜೆಕ್ಟ್ ನ ವರ್ಟಿಕಲ್ ಪ್ಲೇನ್ ಮೇಲೆ ಪ್ರೊಜೆಕ್ಟ್ ಮಾಡೋದು ಅದಕ್ಕೆ ಶಾರ್ಟ್ ಆಗಿ ವಿಪಿ ಅಂತ ಕರಿತೀವಿ ಈಗ ನೆಕ್ಸ್ಟ್ ಟಾಪ್ ಆಫ್ ದ ಆಬ್ಜೆಕ್ಟ್ ಪ್ರೊಜೆಕ್ಟ್ ಮಾಡಬೇಕಲ್ಲ ಈಗ ಟಾಪ್ ಆಫ್ ದ ಆಬ್ಜೆಕ್ಟ್ ನ ಲೈಕ್ ದಿಸ್ ಈ ರೇಸ್ ಥ್ರೂ ಏನ್ ಮಾಡ್ತೀವಿ ಪ್ರೊಜೆಕ್ಟ್ ಮಾಡ್ತೀವಿ ಈ ಮೇಲಿಂದ ನೋಡಬೇಕಾದಾಗ ಸಹ ಒಂದು ಟ್ರಾನ್ಸ್ಫರ್ಮ್ ಪ್ಲೇನ್ ಹಿಂಗ್ ಹಾರಿಜೆಂಟಲ್ ಆಗಿ ಪ್ಲೇಸ್ ಮಾಡ್ತೀವಿ ಈ ಹಾರಿಜೆಂಟಲ್ ಪ್ಲೇನ್ ಇದೆಯಲ್ಲ ದಿಸ್ ಹಾರಿಜೆಂಟಲ್ ಪ್ಲೇನ್ ಇಟ್ ಈಸ್ ಆಲ್ವೇಸ್ ಪ್ಯಾರಲಲ್ ಟು ದಿ ಗ್ರೌಂಡ್ ವರ್ಟಿಕಲ್ ಪ್ಲೇನ್ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಟು ದಿ ಗ್ರೌಂಡ್ ಇರುತ್ತೆ ಈ ಹಾರಿಜೆಂಟಲ್ ಪ್ಲೇನ್ ಇದೇನಿರುತ್ತೆ ಪ್ಯಾರಲಲ್ ಟು ದಿ ಗ್ರೌಂಡ್ ಇರುತ್ತೆ ಇದನ್ನ ಶಾರ್ಟ್ ಆಗಿ ನಾವು ಎಚ್ ಪಿ ಅಂತ ಕರಿತೀವಿ ಇದನ್ನ ವರ್ಟಿಕಲ್ ಪ್ಲೇನ್ ನ ಪಿಪಿ ಅಂತ ಕರಿತೀವಿ ಈ ಹಾರಿಜೆಂಟಲ್ ಪ್ಲೇನ್ ಥ್ರೂ ಏನ್ ರೇಸ್ ಪಾಸ್ ಆಗ್ತಾವಲ್ಲ ಆ ಪಾಸಿಂಗ್ ಪಾಯಿಂಟ್ ನ ನಾವು ಜಾಯಿನ್ ಮಾಡಬೇಕು ಪಾಸಿಂಗ್ ಪಾಯಿಂಟ್ಸ್ ನ ನಾವು ಸಪೋಸ್ ಜಾಯಿನ್ ಮಾಡಿದ್ರೆ ಅಲ್ಲಿ ಏನ್ ಫಿಗರ್ ಫಾರ್ಮ್ ಆಗುತ್ತಲ್ಲ ಫಾರ್ಮ್ ಆದ ಫಿಗರ್ ಗೆ ಲೈಕ್ ದಿಸ್ ಏನಾಗುತ್ತೆ ಫಿಗರ್ ಫಾರ್ಮ್ ಆಗುತ್ತೆ ಟಾಪ್ ವ್ಯೂ ನಮ್ ಮೇಲಿನ ನೋಡಿದಾಗ ಏನ್ ಕಾಣುತ್ತೆ ಈ ರೀತಿ ಕಾಣುತ್ತೆ ಮೇಲಿನ ನೋಡಿದಾಗ ಟಾಪ್ ಈ ಎಚ್ ಪಿ ಒಳಗ ಏನು ಫಿಗರ್ ಫಾರ್ಮ್ ಇರುತ್ತಲ್ಲ ಅದು ಆಲ್ವೇಸ್ ಟಾಪ್ ವ್ಯೂ ಆಫ್ ದ ಆಬ್ಜೆಕ್ಟ್ ಇರುತ್ತೆ ಸೊ ಈ ವರ್ಟಿಕಲ್ ಪ್ಲೇನ್ ಗೆ ಹಾರಿಜೆಂಟಲ್ ಪ್ಲೇನ್ ಏನಿರುತ್ತಂದ್ರೆ ಒಂದಕ್ಕೊಂದು ಲಂಬವಾಗಿರುತ್ತೆ ಬಿಕಾಸ್ ಈ ವರ್ಟಿಕಲ್ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದಿ ಗ್ರೌಂಡ್ ಇರುತ್ತೆ ಹಾರಿಜೆಂಟಲ್ ಪ್ಲೇನ್ ಏನಾಗುತ್ತೆ ಪ್ಯಾರಲಲ್ ಟು ದಿ ಗ್ರೌಂಡ್ ಇರುತ್ತೆ ನೆಕ್ಸ್ಟ್ ಸೈಡ್ ಆಫ್ ದ ಆಬ್ಜೆಕ್ಟ್ ನಾವು ಸೈಡ್ ನ ನಾವು ಲೆಫ್ಟ್ ಸೈಡ್ ಮಾಡಬಹುದು ಅಥವಾ ರೈಟ್ ಸೈಡ್ ಮಾಡಬಹುದು ನಾವು ಯಾವ ಮಾಡ್ತೀವಿ ಅನ್ನೋದು ನಾವು ಡಿಸೈಡ್ ಮಾಡಿದ ಮೇಲೆ ಅದನ್ನ ಈಗ ಅಕಾರ್ಡಿಂಗ್ ಟು ನಾವು ಪಿಕ್ಚರ್ ಮೇಲೆ ನಾವು ಏನ್ ಮಾಡಬೇಕಾಗುತ್ತೆ ಸೈಡ್ ಆಫ್ ದ ಆಬ್ಜೆಕ್ಟ್ ನ ನಾವು ಪ್ರೊಜೆಕ್ಟ್ ಮಾಡಬೇಕು ನಮ್ಗೆ ಸೈಡ್ ಆಫ್ ದ ಆಬ್ಜೆಕ್ಟ್ ಏನಾಗುತ್ತೆ ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತಾ ಇದನ್ನ ನಾವು ಲೆಫ್ಟ್ ಸೈಡ್ ಹಿಂಗ್ ಪ್ರೊಜೆಕ್ಟ್ ಮಾಡಿದ್ರೆ ಈ ಲೆಫ್ಟ್ ಸೈಡ್ ಇಂದ ನಾವು ಈಗ ಸೈಡ್ ಆಫ್ ದ ಆಬ್ಜೆಕ್ಟ್ ನ ನಾವು ಪ್ರೊಜೆಕ್ಟ್ ಮಾಡುವಾದ್ರೆ ಈಗ ಸೈಡ್ ಇಂದ ನಾವು ನೋಡಿದಾಗ ಏನ್ ಅಡ್ಜಸ್ಟ್ ಮಾಡ್ತೀವೋ ಆ ಅಡ್ಜಸ್ಟ್ ಥ್ರೂ ನಾವು ರೇಸ್ ನ ಪ್ಯಾರಲಲ್ ಆಗಿ ಲೈಕ್ ದಿಸ್ ಏನಾರ ಆರೆಂಜ್ ಏನೋ ಆಲ್ಮೋಸ್ಟ್ ರೆಡ್ ಕಲರ್ ಇದಾವ ಇವು ಸೈಡ್ ಆಫ್ ಆಬ್ಜೆಕ್ಟ್ ಹಿಂಗ್ ರೇಸ್ ಹಿಂಗ ರನ್ ಮಾಡಿದ್ರೆ ಈ ರೇಸ್ ಮತ್ತು ಅಥವಾ ಆಬ್ಜೆಕ್ಟ್ ಮತ್ತು ಅಬ್ಸರ್ವ್ ಮಾಡೋದಕ್ಕೆ ಒಂದು ಪ್ರಿನ್ಸಿಪಲ್ ಪ್ಲೇನ್ ಪ್ಲೇಸ್ ಮಾಡ್ತೀವಿ ಇದಕ್ಕೆ ಏನಂತೀವಿ ನಾವು ಪ್ರೊಫೈಲ್ ಪ್ಲೇನ್ ಅಂತ ಕರಿತೀವಿ ಏನ್ ಕರಿತೀವಿ ಪಿಪಿ ಅಂತ ಕರಿತೀವಿ ಅಥವಾ ಸೈಡ್ ಪ್ಲೇನ್ ಅಂತ ಕರಿತೀವಿ ಲೆಫ್ಟ್ ಸೈಡ್ ಇಂದ ನೋಡಿದ್ರೆ ಲೆಫ್ಟ್ ಸೈಡ್ ಪ್ಲೇನ್ ಅಂತ ಕರಿತೀವಿ ರೈಟ್ ಸೈಡ್ ಇಂದ ನೋಡಿದ್ರೆ ರೈಟ್ ಸೈಡ್ ಪ್ಲೇನ್ ಅಂತ ಕರಿತೀವಿ ಈ ಸೈಡ್ ಪ್ಲೇನ್ ಥ್ರೂ ಏನಾಗ್ತಾವು ಈ ಪ್ರೊಜೆಕ್ಟ್ ಈ ರೇಸ್ ಪಾಸ್ ಆಗ್ತಾವು ಈ ಪಾಸಿಂಗ್ ರೇಸ್ ಏನಿದಾವಲ್ಲ ಪಾಸಿಂಗ್ ಪಾಯಿಂಟ್ಸ್ ಈ ಪಾಸಿಂಗ್ ಪಾಯಿಂಟ್ಸ್ ನ ನಾವು ಅಕಾರ್ಡಿಂಗ್ ಟು ನಾವು ಹಿಂಗೆ
ಇಲ್ಲಿ ಲೈನ್ ಹೆಂಗೆ ಸಂಬಂಧಪಟ್ಟವು ಅದಕ್ಕೆ ನಾವು ಇದನ್ನ ಅಕಾರ್ಡಿಂಗ್ ಟು ದಿಸ್ ಫಿಗರ್ ನ ನಾವು ಫಿಗರ್ ನ ಅಥವಾ ಪಾಯಿಂಟ್ಸ್ ನ ಜಾಯಿನ್ ಮಾಡಿದಾಗ ಇಲ್ಲಿ ಒಂದು ಫಿಗರ್ ಫಾರ್ಮ್ ಆಗುತ್ತೆ ಈ ಫಾರ್ಮ್ ಆದ ಫಿಗರ್ ಗೆ ಸೈಡ್ ವ್ಯೂ ಅಂತ ಕರೀತೀವಿ ಈಗ ಫ್ರಂಟ್ ಆಫ್ ದಿ ಆಬ್ಜೆಕ್ಟ್ ನ ಯಾವ ಪ್ಲೇನ್ ಮೇಲೆ ಪ್ರೊಜೆಕ್ಟ್ ಮಾಡ್ತೀವಿ ಅದಕ್ಕೆ ಫ್ರಂಟ್ ವ್ಯೂ ಅಂತ ಕರೀತೀವಿ ಆ ಫ್ರಂಟ್ ವ್ಯೂ ಇಟ್ ಇಸ್ ಇನ್ ವರ್ಟಿಕಲ್ ಪೊಸಿಷನ್ ಇನ್ ಶಾರ್ಟ್ ಆಗಿ ನಾವು ಏನು ಕರೀತೀವಿ ಪಿಪಿ ಅಂತ ಕರೀತೀವಿ ನೆಕ್ಸ್ಟ್ ಟಾಪ್ ಆಫ್ ದಿ ಆಬ್ಜೆಕ್ಟ್ ನ ಹಾರಿಜಾಂಟಲ್ ಪ್ಲೇನ್ ಮೇಲೆ ಪ್ರೊಜೆಕ್ಟ್ ಮಾಡ್ತೀವಿ ಯಾವಾಗಲೂ ಅದು ಹಾರಿಜಾಂಟಲ್ ಪ್ರೊಜೆಕ್ಷನ್ ಹಾರಿಜಾಂಟಲ್ ಏನಿರುತ್ತೆ ಹಾರಿಜಾಂಟಲ್ ಆಗಿರುತ್ತೆ ಗ್ರೌಂಡ್ ಗೆ ಪ್ಯಾರಲಲ್ ಆಗಿರುತ್ತೆ ಅದಕ್ಕೆ ನಾವು ಶಾರ್ಟ್ ಆಗಿ ಅನ್ನ ಎಚ್ಪಿ ಅಂತ ಕರೀತೀವಿ ಎಚ್ಪಿ ಒಳಗ ಯಾವಾಗಲೂ ಏನಾಗುತ್ತೆ ಅಂದ್ರೆ ಟಾಪ್ ಆಫ್ ದಿ ಆಬ್ಜೆಕ್ಟ್ ಪ್ರೊಜೆಕ್ಟ್ ಸೈಡ್ ಆಫ್ ದಿ ಆಬ್ಜೆಕ್ಟ್ ಇಕ್ಕಲ್ಲ ಅದು ನಮ್ಮ ಡಿಪೆಂಡಿಂಗ್ ಅಪಾನ್ ದಿ ಫಿಗರ್ ಅಥವಾ ಕೊಟ್ಟಂತ ಹಿಂಟ್ಸ್ ಮೇಲೆ ನಾವು ಈ ಮೂಲಕ ಸೈಡ್ ಆಫ್ ದಿ ಆಬ್ಜೆಕ್ಟ್ ನ ಫಾರ್ಮ್ ಮಾಡಬೇಕಾಗುತ್ತೆ ಈ ಸೈಡ್ ಆಫ್ ದಿ ಆಬ್ಜೆಕ್ಟ್ ನ ಹಿಂಗ ಸೈಡ್ ಪ್ರೊಜೆಕ್ಟ್ ಮಾಡ್ತೀವಿ ಇಲ್ಲಿ ಏನು ಫಿಗರ್ ಫಾರ್ಮ್ ಅಂತ ಇದಕ್ಕೆ ಸೈಡ್ ವ್ಯೂ ಅಂತ ಕರಿತೀವಿ ಈ ಸೈಡ್ ವ್ಯೂ ಯಾವಾಗಲೂ ಇದರ ಮೇಲೆ ಪ್ರೊಫೈಲ್ ಪ್ಲೇನ್ ಮೇಲೆ ಫಾರ್ಮ್ ಆಗುತ್ತೆ ಈ ಮೂರು ಇದೇನು ಸೈಡ್ ಪ್ಲೇನ್ ಅಥವಾ ಪ್ರೊಫೈಲ್ ಪ್ಲೇನ್ ವರ್ಟಿಕಲ್ ಪ್ಲೇನ್ ಹಾರಿಜಾಂಟಲ್ ಪ್ಲೇನ್ ಈ ಮೂರಕ್ಕೂ ಏನಂತ ನಾವು ಕರಿತೀವಿ ಪ್ರಿನ್ಸಿಪಲ್ ಪ್ಲೇನ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಪ್ರಿನ್ಸಿಪಲ್ ಪ್ಲೇನ್ಸ್ ಅಂತ ಕರಿತೀವಿ ಈ ಮೂರು ಪ್ರಿನ್ಸಿಪಲ್ ಪ್ಲೇನ್ಸ್ ಏನಾಗ್ತಾವ ಅಂದ್ರೆ ಒಂದಕ್ಕೊಂದು ಲಂಬವಾಗಿರ್ತವೆ ಯಾವ ರೀತಿ ಲಂಬವಾಗಿರ್ತಾವ ಅನ್ನೋದನ್ನ ನಾನು ಇಲ್ಲಿ ಫಿಗರ್ ಹಾಕಿ ತೋರಿಸ್ತೀನಿ ಈಗ ಇದು ವರ್ಟಿಕಲ್ ಪ್ಲೇನ್ ಇದು ಹಾರಿಜಾಂಟಲ್ ಪ್ಲೇನ್ ಸೈಡ್ ಪ್ಲೇನ್ ಇಕ್ಕಲ್ಲ ಇದು ನಮಗೆ ಕ್ವಶನ್ ಕೊಟ್ಟಿರ್ತಾರ ಅದ್ರ ಮೇಲೆ ನಾವು ಏನ್ ಮಾಡಬಹುದು ಸೈಡ್ ಪ್ಲೇನ್ ನಾವು ಡ್ರಾ ಮಾಡಬೇಕಾಗತ್ತೆ ಅಥವಾ ಅಕಾರ್ಡಿಂಗ್ ಟು ದ ಆಬ್ಜೆಕ್ಟ್ ಅಥವಾ ಪ್ರೊಜೆಕ್ಷನ್ ಸಿಸ್ಟಮ್ ಮೇಲೆ ನಾವು ಸೈಡ್ ವ್ಯೂನ ನಾವು ಡ್ರಾ ಮಾಡಬೇಕಾಗುತ್ತೆ ಈ ವರ್ಟಿಕಲ್ ಪ್ಲೇನ್ ಹಾರಿಜಾಂಟಲ್ ಪ್ಲೇನ್ ಲೈಕ್ ದಿಸ್ ಇತ್ತು ಇದು ವರ್ಟಿಕಲ್ ಪ್ಲೇನ್ ಅಂತಲ್ಲ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಗ್ರೌಂಡ್ ಇರುತ್ತೆ ಹಾರಿಜಾಂಟಲ್ ಪ್ಲೇನ್ ಇಟ್ ಈಸ್ ಪ್ಯಾರಲಲ್ ಟು ದ ಗ್ರೌಂಡ್ ಇರುತ್ತೆ ಸೈಡ್ ಪ್ಲೇನ್ ಇದೆಲ್ಲ ಇಟ್ ಈಸ್ ಏನಿರುತ್ತೆ ಹಾರಿಜಾಂಟಲ್ ಪ್ಲೇನ್ ಗೆ ಮತ್ತು ವರ್ಟಿಕಲ್ ಪ್ಲೇನ್ ಗೆ ಹೊಂದಿಕೊಂಡಿರುತ್ತೆ ಅದಕ್ಕೊಂದು ಒಂದಕ್ಕೊಂದು ಹೊಂದಿರ್ತಾವ ಈ ಮೂರು ಪ್ಲೇನ್ ಇದೇನು ಸೈಡ್ ಪ್ಲೇನ್ ಗೆ ಅಥವಾ ಪ್ರೊಫೈಲ್ ಪ್ಲೇನ್ ಅಂತ ಕರಿತೀವಿ ಈ ವರ್ಟಿಕಲ್ ಪ್ಲೇನ್ ಹಾರಿಜಾಂಟಲ್ ಪ್ಲೇನ್ ಪ್ರೊಫೈಲ್ ಪ್ಲೇನ್ ಇವು ಮೂರು ಪ್ಲೇನ್ ಏನಂತೀವಿ ನಾವು ಪ್ರಿನ್ಸಿಪಲ್ ಪ್ಲೇನ್ ಅಂತ ಕರಿತೀವಿ ಈ ಮೂರು ಪ್ರಿನ್ಸಿಪಲ್ ಪ್ಲೇನ್ ಒಂದಕ್ಕೊಂದು ಲಂಬವಾಗಿರ್ತವೆ ಅಂದ್ರೆ ಪಿಪಿ ಗೆ ಎಚ್ ಪಿ ಮತ್ತು ಪಿಪಿ ಅಂದ್ರೆ ಪ್ರೊಫೈಲ್ ಪ್ಲೇನ್ 90 ಡಿಗ್ರಿ ಇರುತ್ತೆ ಎಚ್ ಪಿ ಗೆ ಪ್ರೊಫೈಲ್ ಪ್ಲೇನ್ ಮತ್ತು ವರ್ಟಿಕಲ್ ಪ್ಲೇನ್ 90 ಇರುತ್ತೆ ಪ್ರೊಫೈಲ್ ಪ್ಲೇನ್ ಗೆ ವರ್ಟಿಕಲ್ ಪ್ಲೇನ್ ಮತ್ತು ಹಾರಿಜಾಂಟಲ್ ಪ್ಲೇನ್ 90 ಇರುತ್ತೆ ಇವು ಮೂರು ಒಂದಕ್ಕೊಂದು ಏನಿರ್ತಾವ ಲಂಬವಾಗಿರ್ತವೆ ಈ ಸೈಡ್ ಪ್ಲೇನ್ ಇದೆಲ್ಲ ನಮ್ಗೆ ಯಾವ್ದ ಕ್ವಶನ್ ಕೊಟ್ಟಿರ್ತಲ್ಲ ಯಾವ ಆಂಗಲ್ ಪ್ರೊಜೆಕ್ಷನ್ ಅನ್ನೋದು ಅದ್ರ ಮೇಲೆ ನಾವು ಸೈಡ್ ಪ್ಲೇನ್ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಸೊ ಮೇನ್ಲಿ ನಮ್ಗೆ ಬೇಕಾಗಿತ್ತು ವರ್ಟಿಕಲ್ ಪ್ಲೇನ್ ಹಾರಿಜಾಂಟಲ್ ಪ್ಲೇನ್ ಈ ವರ್ಟಿಕಲ್ ಪ್ಲೇನ್ ಹಾರಿಜಾಂಟಲ್ ಪ್ಲೇನ್ ಎರಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವಲ್ಲ ಇದಕ್ಕೆ ಏನಂತ ಕರೀತೀವಿ ಹಿಂಗ ಎಕ್ಸ್ ವೈ ಅಂತ ಕರೀತೀವಿ ಇದನ್ನ ಎಕ್ಸ್ಟೆಂಡ್ ಮಾಡೋದು ಪ್ರಾಕ್ಟೀಸ್ ಇವನಿಗೆಲ್ಲ ಹಿಂಗ ಎಕ್ಸ್ಟೆಂಡ್ ಮಾಡೋದು ಹಿಂಗ ಎಕ್ಸ್ಟೆಂಡ್ ಮಾಡಿದಾಗ ಈಗ ಹಾರಿಜಾಂಟಲ್ ಪ್ಲೇನ್ ಎಕ್ಸ್ಟೆಂಡ್ ಮಾಡಿವಿ ನೆಕ್ಸ್ಟ್ ಹಿಂಗ್ ವರ್ಟಿಕಲ್ ಪ್ಲೇನ್ ಹಿಂಗ್ ಎಕ್ಸ್ಟೆಂಡ್ ಮಾಡಿವಿ ಈ ಹಾರಿಜಾಂಟಲ್ ಪ್ಲೇನ್ ಮತ್ತು ವರ್ಟಿಕಲ್ ಪ್ಲೇನ್ ನಾವು ಹಿಂಗೆ ಎಕ್ಸ್ಟೆಂಡ್ ಮಾಡಿದಾಗ ಏನಾಗುತ್ತೆ ನಾಲ್ಕು ಕ್ವಾಡ್ರೆಂಟ್ ಫಾರ್ಮ್ ಇದೆ ಲೈಕ್ ದಿಸ್ ನಾವು ಯಾವಾಗಲೂ ಆಪೋಸಿಟ್ ಒಂದೇ ಇದೇ ಡೈರೆಕ್ಷನ್ ನಿಂದ ನೋಡ್ತೀವಿ ಅಂತ ತಿಳ್ಕೊಳ್ಳಿ ಇಲ್ಲಿ ಇದು ನಾಲ್ಕು ಕ್ವಾಡ್ರೆಂಟ್ ಫಾರ್ಮ್ ಇದು ಫಸ್ಟ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್
ದೆನ್ ಥರ್ಡ್ ಕ್ವಾಡ್ರೆಂಟ್. ಈಗ ಸಪೋಸ್ ವಸ್ತುನ ನಾವು ಫಸ್ಟ್ ಕ್ವಾಡ್ರೆಂಟ್ನಾಗೆ ಪ್ಲೇಸ್ ಮಾಡಿದ್ವಿ ಅಂದ್ರೆ ಅದು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ವಸ್ತುವಿನ ಸೆಕೆಂಡ್ ಕ್ವಾಡ್ರೆಂಟ್ ನಾಗಿ ಪ್ಲೇಸ್ ಮಾಡಿದ್ವಿ ಅಂದ್ರೆ ಸೆಕೆಂಡ್ ಆಂಗಲ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ವಸ್ತುವಿನ ಥರ್ಡ್ ಆಂಗಲ್ ನ ಪ್ರೊಜೆಕ್ಟ್ ಮಾಡಿದ್ವಿ ಅಂದ್ರೆ ಪ್ಲೇಸ್ ಮಾಡಿ ಪ್ರೊಜೆಕ್ಟ್ ಮಾಡಿದ್ವಿ ಅಂದ್ರೆ ಅದನ್ನ ಥರ್ಡ್ ಆಂಗಲ್ ಅಂತ ಕರಿತೀವಿ. ಸಪೋಸ್ ವಸ್ತುವಿನ ಫೋರ್ತ್ ಕ್ವಾಡ್ರೆಂಟ್ ಒಳಗೆ ಪ್ಲೇಸ್ ಮಾಡಿದ್ವಿ ಅಂದ್ರೆ ಅದಕ್ಕೆ ಫೋರ್ತ್ ಆಂಗಲ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ಆದ್ರೆ ಫೋರ್ತ್ ಆಂಗಲ್ ಪ್ರೊಜೆಕ್ಷನ್ ಮತ್ತು ಸೆಕೆಂಡ್ ಆಂಗಲ್ ಪ್ರೊಜೆಕ್ಷನ್ಸ್ ನಾವೆರಡೂ ಯೂಸ್ ಮಾಡೋದಿಲ್ಲ. ಅದು ಸೈಡ್ ವ್ಯೂ ಡ್ರಾ ಮಾಡಬೇಕಾದ್ರೆ ಕನ್ಫ್ಯೂಷನ್ ಬರುತ್ತೆ. ಅದು ಯಾವ ರೀತಿ ಕನ್ಫ್ಯೂಷನ್ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಆ ಕ್ವಾಡ್ರೆಂಟ್ ಅನ್ನ ಸಪರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಈಗ ಸಪೋಸ್ ಫಸ್ಟ್ ಕ್ವಾಡ್ರೆಂಟ್ ನಾವು ಈ ಕಡೆಯಿಂದ ನೋಡಕತ್ತೀವಿ ಅಂತ ತಿಳ್ಕೊಳ್ಳಿ. ಈ ಕಡೆಯಿಂದ ನೋಡಕತ್ತೀವಿ ಅಂದಾಗ ಈಗ ಫಸ್ಟ್ ಕ್ವಾಡ್ರೆಂಟ್ ಈ ರೀತಿ ಇರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಈಗ ಇದಿಷ್ಟ ಪಾರ್ಟ್, ಈ ವರ್ಟಿಕಲ್ ಪ್ಲೇನ್ ಹಾರಿಜಾಂಟಲ್ ಪ್ಲೇನ್ ಇಲ್ಲಿದೆಲ್ಲ ಈ ಶೇಪ್, ಈಗಿದು ಹಾರಿಜಾಂಟಲ್ ಪ್ಲೇನ್, ಇದು ಏನಪ್ಪ ಅಂದ್ರೆ ಸಾರಿ ಇದು ವರ್ಟಿಕಲ್ ಪ್ಲೇನ್ ಆಗುತ್ತೆ ಮೇಲ್ಗಡೆಲ್ಲ, ಈ ಕೆಳಗಡೆ ಇದು ಹಾರಿಜಾಂಟಲ್ ಪ್ಲೇನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ತೋರಿಸೋದಾದ್ರೆ ಲೈಕ್ ದಿಸ್ ಈಗ ಇದೆಲ್ಲ ಈ ರೀತಿ ಐತೆ ಅಂತ ತಿಳ್ಕೊಂಡಿವಿ. ಇದು ದಿಸ್ ಒನ್ ಈಸ್ ಅ ವರ್ಟಿಕಲ್ ಪ್ಲೇನ್, ಇದು ಹಾರಿಜಾಂಟಲ್ ಪ್ಲೇನ್. ಈ ಫಸ್ಟ್ ಕ್ವಾಡ್ರೆಂಟ್ ನಾವು ಪ್ಲೇಸ್ ಮಾಡಿವಿ ಅಂದ್ರೆ ವಸ್ತುನ ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ವಸ್ತು ನಾವು ಫ್ರೇಮ್ ಏನ್ ಮಾಡಿವಿ ಪ್ಲೇಸ್ ಮಾಡಿವಿ ಅಂದಾಗ ಈ ವಸ್ತು ಏನಾಗುತ್ತೆ ಅಂದ್ರೆ ಫ್ರಂಟ್ ವ್ಯೂ ಡ್ರಾ ಮಾಡ್ಬೇಕಾದಾಗ ಯಾವಾಗ್ಲೂ ಅಬ್ಸರ್ವ್ ಆದ್ರೆ ಅಟ್ ಒನ್ ಸೈಡ್ ಇನ್ನೇ ಸೈಡ್ ಆಗ್ತಾನ ಏನಾಗುತ್ತೆ ಆಬ್ಜೆಕ್ಟ್ ಐತಲ್ಲ ಇಟ್ ಈಸ್ ಬಿಟ್ವೀನ್ ದ ಅಬ್ಸರ್ವರ್ ಅಂಡ್ ಪ್ರಿನ್ಸಿಪಲ್ ಪ್ಲೇನ್, ಇಟ್ ಈಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಏನೈತಲ್ಲ ಫ್ರಂಟ್ ವ್ಯೂ ಡ್ರಾ ಮಾಡ್ಬೇಕಾದ ಸತ್ಯ ಆಬ್ಜೆಕ್ಟ್ ಅಬ್ಸರ್ವರ್ ಮತ್ತು ಪ್ರಿನ್ಸಿಪಲ್ ಪ್ಲೇನ್ ಮಧ್ಯದೊಳಗೆ ಬರುತ್ತೆ. ಆಮೇಲೆ ಟಾಪ್ ವ್ಯೂ ಡ್ರಾ ಮಾಡ್ಬೇಕಾದ ಸಹಿತ ಮೇಲಿಂದ ಡ್ರಾ ಮಾಡ್ತೀವಿ. ಈ ಮೇಲಿಂದ ನಾವು ನೋಡಿದಾಗ ಇಲ್ಲಿಯೂ ಸಹ ಆಬ್ಜೆಕ್ಟ್ ಏನಿರುತ್ತಲ್ಲ ಮೇಲೆ ಇಟ್ಸ್ ಬಿಟ್ವೀನ್ ದ ಅಬ್ಸರ್ವರ್ ಅಂಡ್ ಪ್ರಿನ್ಸಿಪಲ್ ಪ್ಲೇನ್ ಬರುತ್ತೆ. ಸೊ ಇದ ಮ್ಯಾನರ್ ಒಳಗ ಇದ ಏನೋ ಡೈರೆಕ್ಷನ್ ಒಳಗ ಏನ ಫ್ರಂಟ್ ವ್ಯೂ ಡ್ರಾ ಮಾಡ್ಬೇಕಾದಾಗ ಆಬ್ಜೆಕ್ಟ್ ನೆಲವತ್ತು ಬಂತು, ಟಾಪ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಆಬ್ಜೆಕ್ಟ್ ನೆಲಬರ್ಕ್ ಬಂತು, ಸೈಡ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಆಬ್ಜೆಕ್ಟ್ ನೆಲಬರ್ಕ ತಗೊಂಡ್ರೆ ನಾವು ಡ್ರಾ ಮಾಡ್ಬೇಕು ಒಂದೇ ಸಿಸ್ಟಮ್ ನೋಡ್ತಾ ಹೋಗ್ಬೋದು. ಅಂದ್ರೆ ಅಲ್ಲೇ ಸೈಡ್ ವ್ಯೂ ಅಂದ್ರೆ ಇಲ್ಲಿ ಏನ್ ಮಾಡಿವಿ ಫ್ರಂಟ್ ವ್ಯೂ ನೋಡಿದಾಗ ಈ ಮೂಲಿಂದ ನೋಡಿವಿ ನಮ್ದು ಪ್ರಿನ್ಸಿಪಲ್ ಪ್ಲೇನ್ ಮೇಲೆ ಯಾವಾಗಲೂ ಫಿಗರ್ ಫಾರ್ಮ್ ಆಗುತ್ತೆ. ವ್ಯೂಸ್ ಏನಿರ್ತಾವಲ್ಲ ಆರ್ಥೋಗ್ರಾಫಿಕ್ ವ್ಯೂಸ್ ಇರ್ತಾವಲ್ಲ ಅವು ಪ್ರಿನ್ಸಿಪಲ್ ಪ್ಲೇನ್ ಮೇಲೆ ಫಾರ್ಮ್ ಆಗ್ಬೇಕು. ಇಲ್ಲ ನಾವು ಈಗ ಪ್ರೊಜೆಕ್ಟ್ ಮಾಡಿದ್ರೆ ವರ್ಟಿಕಲ್ ಪ್ಲೇನ್ ದಾಗ ಲೈಕ್ ದಿಸ್, ಹಾರಿಜಾಂಟಲ್ ಪ್ಲೇನ್ ದಾಗ ಹಿಂಗ ರೌಂಡ್, ಆಮೇಲೆ ಸೈಡ್ ಪ್ಲೇನ್ ಒಳಗ ಅದು ಲೆಫ್ಟ್ ಲೈನ್ ನೋಡಿದ್ವಿ ಆದ್ರೆ ಏನ್ ಕಾಣ್ತಾ ಇಟ್ ಈಸ್ ಇನ್ ದ ಎಡದಿಂದ ನೋಡಿದ್ರೆ ಆದ್ರೆ ಪ್ರಿನ್ಸಿಪಲ್ ಪ್ಲೇನ್ ಬಲಗಿ, ಯಾಕಂದ್ರೆ ಫ್ರಂಟ್ ವ್ಯೂಗೆ ಮೂಲಿಂದ ನೋಡಿ ಹಿಂದೆ ಡ್ರಾ ಮಾಡಿದ್ವಿ, ಟಾಪ್ ವ್ಯೂಗೆ ಮೇಲಿಂದ ನೋಡಿ ಕೆಳಗೆ ಡ್ರಾ ಮಾಡಿದ್ವಿ. ಇದೇ ಮ್ಯಾನರ್ ಒಳಗ ಇದೇ ಸಿಸ್ಟಮ್ ಒಳಗ ಲೆಫ್ಟ್ ಲೈನ್ ಲೆಫ್ಟ್ ಸೈಡ್ ಇಂದ ನೋಡಿದ್ರೆ ರೈಟ್ ಸೈಡ್ ನಾವು ಡ್ರಾ ಮಾಡ್ಬೇಕು. ಇದು ಪ್ರಿನ್ಸಿಪಲ್ ಆಫ್ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್. ಇಲ್ಲೇನಾಗುತ್ತೆ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಒಳಗ ಆಬ್ಜೆಕ್ಟ್ ಈಸ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಪ್ಲೇನ್ ಅಂಡ್ ಅಬ್ಸರ್ವರ್. ಸೊ ಏನಾಗುತ್ತೆ ಪ್ರಿನ್ಸಿಪಲ್ ಪ್ಲೇನ್ ಯಾವಾಗ್ಲೂ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಒಳಗ ವಸ್ತುವಿನ ಹಿಂದ್ಗಡೆ ಇರುತ್ತೆ, ನಾವು ವ್ಯೂನ ಹಿಂದ್ಗಡೆ ಪ್ರೊಜೆಕ್ಟ್ ಮಾಡಬೇಕಾಗುತ್ತೆ. ಮುಂದಿನಿಂದ ಕಂಡಿದ್ದನ್ನ ಇಲ್ಲಿ ಹಿಂದಿರುವಂತ ವ್ಯೂ ಒಳಗ ಅಥವಾ ಪ್ಲೇನ್ ಒಳಗ ಡ್ರಾ ಮಾಡಬೇಕಾಗುತ್ತೆ. ಮೇಲಿಂದ ನೋಡಿದ್ದನ್ನ ಈ ಕೆಳಗಿರುವಂತ ಪ್ಲೇನ್ ಒಳಗೆ ಡ್ರಾ ಮಾಡಬೇಕಾಗುತ್ತೆ. ಇದೇ ಮ್ಯಾನರ್ ಒಳಗ ಅಥವಾ ಇದೇ ಸಿಸ್ಟಮ್ ಒಳಗ ಹಿಂಗ್ ಲೆಫ್ಟ್ ಸೈಡ್ ಇಂದ ನೋಡಿದ್ರೆ ರೈಟ್ ಸೈಡ್ ಡ್ರಾ ಮಾಡಬೇಕು. ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ವರ್ಟಿಕಲ್ ಪ್ಲೇನ್ ಇರುತ್ತೆ, ಹಾರಿಜಾಂಟಲ್ ಪ್ಲೇನ್. ಈಗ ಇದು ನೋಡ್ಲಿಕ್ಕೆ ಹೆಂಗ ಕಾಣುತ್ತೆ, ತ್ರೀ ಡೈಮೆನ್ಷನ್ ದಾಗ ಹಿಂಗ್ ಲೆಂತ್ ಹಿಂಗ್ ಬಿಡ್ತು ಮತ್ತು ಹೈಟ್ ಕಾಣುತ್ತೆ. ಸೊ ನಮ್ಮ ಇದ್ರ ಪ್ರಕಾರ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರೆ ಟೂ ಡೈಮೆನ್ಷನ್. ಇದನ್ನ ಟೂ ಡೈಮೆನ್ಷನ್ ಗೆ ಹಿಂಗ್ ಕನ್ವರ್ಟ್ ಮಾಡಿದ್ರೆ ಇದನ್ನ ಹಾರಿಜಾಂಟಲ್ ಪ್ಲೇನ್ ಇದ್ದು ಹಿಂಗಿದ್ದನ್ನ ಇದನ್ನ ಹಿಂಗ್ ಟರ್ನ್ ಹಿಂಗ್ ಕೆಳಗೆ ಟರ್ನ್ ಮಾಡಿದ್ರೆ ಅಲಾಂಗ್ ವಿತ್ ದ ವರ್ಟಿಕಲ್ ಪ್ಲೇನ್ ಹಿಂಗ್ ಟರ್ನ್ ಮಾಡಿದ್ರೆ ಅವಾಗ ಇದೇನಾಗುತ್ತೆ ಹಾರಿಜಾಂಟಲ್ ಪ್ಲೇನ್ ಹಿಂಗ ಕೆಳಬೇಕು. ಇದು ಲೈನ್ ಆಫ್ ಇಂಟರ್ಸೆಕ್ಷನ್ ಎಕ್ಸ್ ವೈ, ಇದೇನಿದು ವಿಪಿ, ಇದು ಎಚ್ ಪಿ. ಅಂದ್ರೆ ಇಲ್ಲಿ ವಿಪಿ ಒಳಗ ಏನಾಗುತ್ತೆ ಇಲ್ಲೇ ಫ್ರಂಟ್ ಟು ಫಾರ್ಮ್ ಆಗುತ್ತೆ, ಇಲ್ಲೇ ಟಾಪ್ ಟು ಫಾರ್ಮ್ ಆಗುತ್ತೆ. ಸೊ ಈಗ ಏನಾಗ ಬಂತೀಗ
ಎಕ್ಸ್ ವೈ ಲೈನ್ ಮೇಲ್ಗಡೆ ಫ್ರಂಟ್ ವ್ಯೂ ಬಂತು, ಎಕ್ಸ್ ವೈ ಲೈನ್ ಕೆಳಗಡೆ ಟಾಪ್ ವ್ಯೂ ಬಂತು. ಎಕ್ಸ್ ವೈ ಲೈನ್ ಕೆಳಗಡೆ ಏನ್ ಬಂತು ಇಲ್ಲೇ ಟಾಪ್ ವ್ಯೂ ಅಂದ್ರೆ ಲೈನ್ ಆಫ್ ಇಂಟರ್ಸೆಕ್ಷನ್ ಅಲ್ಲ, ಫ್ರಂಟ್ ವ್ಯೂ ಮೇಲಿರುತ್ತೆ ಸೈಡ್ ವ್ಯೂ ಕೆಳಗಿರುತ್ತೆ. ಇದನ್ನ ಸ್ವಲ್ಪ ನಾವು ಇನ್ನೂ ಸಿಂಪಲ್ ಆಗಿ ಫಾರ್ಮ್ ಮಾಡೋಣ. ಲೈಕ್ ದಿಸ್ ಅಂದ್ರೆ ಇದು ಸಿ ಪಿ ಆಯ್ತು, ಇದು ಎಚ್ ಪಿ ಆಯ್ತು. ಸೈಡ್ ವ್ಯೂ ಇರ್ತಲ್ಲ, ಇಟ್ ಈಸ್ ಅಲಾಂಗ್ ವಿತ್ ವಿ ಪಿ ಇರುತ್ತೆ. ದಿಸ್ ಸೈಡ್ ಏನ ಬರುತ್ತೆ ಅಥವಾ ಈ ಸೈಡ್ ಬರುತ್ತೆ. ಸಪೋಸ್ ನಾವು ಲೆಫ್ಟ್ ಸೈಡ್ ಇಂದ ನೋಡಿದ್ವಿ ಅಂದ್ರೆ ಸೈಡ್ ಪ್ಲೇನ್ ಈ ಕಡೆ ಬರುತ್ತೆ, ರೈಟ್ ಸೈಡ್ ಇಂದ ನೋಡಿದ್ರೆ ನಮ್ಮ ಸೈಡ್ ಪ್ಲೇನ್ ದಿಸ್ ಸೈಡ್. ಈ ಯಾವ ಕಡೆಯಿಂದ ನಾವು ಡೈರೆಕ್ಷನ್ ನೋಡ್ತೀವಿ ಈ ಸೈಡ್ ಪ್ಲೇನ್ ಅದು ಡಿಸೈಡ್ ಆಗುತ್ತೆ. ಎಡಗಡೆಯಿಂದ ನೋಡಿದ್ರೆ ಬಲ್ಕ್ ಹಾಕ್ಬೇಕು, ಬಲಗಡೆಯಿಂದ ನೋಡಿದ್ರೆ ಹಿಡಿದು ಹಾಕ್ಬೇಕು. ಈಗ ಇದು ಏನು ಸಿಂಗಲ್ ಪ್ಲೇನಿಗೆ ನಾವು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಮೂವ್ ಮಾಡಲ್ಲ ಅಂದ್ರೆ ಟಾಪ್ ವ್ಯೂ ಎಕ್ಸ್ ವೈ ಲೈನ್ ಮೇಲ್ ಬರುತ್ತೆ, ಟಾಪ್ ವ್ಯೂ ಕೆಳ ಬರುತ್ತೆ, ಬಟ್ ಏನೋ ಫ್ರಂಟ್ ವ್ಯೂ ಮೇಲ್ ಬರುತ್ತೆ, ಫ್ರಂಟ್ ವ್ಯೂ ಹತ್ಕೊಂಡ ಏನ್ ಬರ್ತವ ಸೈಡ್ ವ್ಯೂ ಬರ್ತವೆ. ಇದು ಎಕ್ಸ್ಪ್ಲನೇಷನ್ ಅಬೌಟ್ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್. ಆಮೇಲೆ ನಿಮ್ಗೆ ಸಿಂಬಲ್ ಹೇಳಿದೆ ಲೈಕ್ ದಿಸ್, ನಾವು ಈ ಕಡೆಯಿಂದ ನೋಡಿ ಈ ಕಡೆ ಡ್ರಾ ಮಾಡಿ ಸೈಡ್ ವ್ಯೂ ಅಂದ್ರೆ ಈಗ ಸಪೋಸ್ ಫಸ್ಟ್ ಟ್ರಮ್ ಆಫ್ ಕೋನ್ ಲೈಕ್ ದಿಸ್ ಈ ಡೈರೆಕ್ಷನ್ ಇತ್ತಂದ್ರೆ ನಮ್ಮ ಮುಂದಿಂದ ನೋಡಿದಾಗ ಈ ರೀತಿ ಕಾಣುತ್ತೆ, ಸೈಡ್ ಇಂದ ನೋಡಿದಾಗ ಈ ಕಡೆ ನೋಡಿದಾಗ ಇದು ಕಾಣುತ್ತೆ, ಆಮೇಲೆ ಇದನ್ನು ಕಾಣುತ್ತೆ. ಸೊ ಅದನ್ನ ರೈಟ್ ಸೈಡ್ ನೋಡಿದ್ದು ಲೆಫ್ಟ್ ಸೈಡ್ ಹಾಕಿದ್ವಿ ಅಂದ್ರೆ ಇಲ್ಲೇ ಸೈಡ್ ಹಿಂಗ್ ಹಾಕೊಂಡ್ವಿ. ಈ ಮುಂದಿಂದ ಈ ಕಡೆ ನೋಡಿದ್ವಿ ರೈಟ್ ಸೈಡ್ ಇಂದ ಈ ಕಡೆ ಲೆಫ್ಟ್ ಸೈಡ್ ಸೈಡ್ ಅನ್ನು ಹಾಕೊಂಡ್ವಿ. ಇದು ಸಿಂಪಲ್ ಆಫ್ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್. ನೆಕ್ಸ್ಟ್ ಈಗ ನಾವೇನ್ ಮಾಡೋಣ ಸೆಕೆಂಡ್ ಆಂಗಲ್ ಪ್ರೊಜೆಕ್ಷನ್ ಮಾಡೋಣ. ಸೆಕೆಂಡ್ ಆಂಗಲ್ ಅಂದ್ರೆ ಲೈಕ್ ದಿಸ್ ಈ ರೀತಿ ಇರುತ್ತೆ. ನಾವ್ ಯಾವಾಗಲೂ ಅಬ್ಸರ್ವರ್ ಇಲ್ಲೇ ಇಲ್ಲ, ಇದು ವರ್ಟಿಕಲ್ ಪ್ಲೇನ್, ಇದು ಹಾರಿಜಾಂಟಲ್ ಪ್ಲೇನ್. ಈಗ ನೋಡೋರು ಯಾವಾಗಲೂ ದಿಸ್ ಡೈರೆಕ್ಷನ್ ಆಗಿರುತ್ತೆ. ಸೊ ಲೈಕ್ ದಿಸ್. ಈಗ ಏನಾಗುತ್ತೆ, ಆಬ್ಜೆಕ್ಟ್ ಅನ್ನ ಹಿಂಗ್ ಪ್ಲೇಸ್ ಮಾಡಿದ್ರು, ಸೆಕೆಂಡ್ ಕ್ವಾಡ್ರೆಂಟ್ ಹಿಂಗ್ ಪ್ಲೇಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಫಾರ್ ಡ್ರಾಯಿಂಗ್ ಫ್ರಂಟ್ ವ್ಯೂ, ಫ್ರಂಟ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಏನಾಗುತ್ತೆ ಪ್ರಿನ್ಸಿಪಲ್ ಪ್ಲೇನ್ ನಡ್ಬೇಕ್ಪಡುತ್ತೆ, ಅದ ಟಾಪ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಆಬ್ಜೆಕ್ಟ್ ನಡ್ಬೇಕ್ಪಡುತ್ತೆ, ಅದ ಸೈಡ್ ವ್ಯೂಗೆ ನಾವು ಫ್ರಂಟ್ ವ್ಯೂ ಡ್ರಾ ಮಾಡಿದ್ದ ಮೆಥಡ್ ಫಾಲೋ ಮಾಡ್ಬೇಕು ಅಥವಾ ಟಾಪ್ ವ್ಯೂಗೆ ಡ್ರಾ ಮಾಡಿದ ಮೆಥಡ್ ಫಾಲೋ ಮಾಡ್ಬೇಕು ಅನ್ನೋದು ಸೈಡ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ. ಹಿಂಗ ಸೈಡ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಬರುತ್ತನ್ನ ಸಲುವಾಗಿ ಸೆಕೆಂಡ್ ಕ್ವಾಡ್ರೆಂಟ್ ಅನ್ನ ನಾವು ಯೂಸ್ ಮಾಡಕ್ ಹೋಗುದಿಲ್ಲ. ಅದು ಸೈಡ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ನಮ್ಗೆ ಒಂದು ನಿರ್ದಿಷ್ಟವಾದ ಒಂದು ಲೈನ್ ತೋರಿಸೋದಿಲ್ಲ, ಅದೊಂದು ನಿರ್ದಿಷ್ಟವಾದ ಸಿಸ್ಟಮ್ ಅನ್ನ ಫಾಲೋ ಮಾಡ್ಲಿಕ್ಕೆ ಸೈಡ್ ವ್ಯೂ ಡ್ರಾ ಮಾಡ್ಬೇಕಾದ್ರೆ ಫಾಲೋ ಮಾಡ್ಲಿಕ್ಕೆ ಸೆಕೆಂಡ್ ಕ್ವಾಡ್ರೆಂಟ್ ನಮ್ಗೆ ಸಾಧ್ಯ ಆಗುದಿಲ್ಲ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅನ್ನ ನಾವು ಯೂಸ್ ಮಾಡಕ್ ಹೋಗುದಿಲ್ಲ. ನೆಕ್ಸ್ಟ್ ಗೋ ಫಾರ್ ಥರ್ಡ್ ಆಂಗಲ್ ಪ್ರೊಜೆಕ್ಷನ್. ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಮಾಡ್ಬೇಕಂದಾಗ ನಮ್ಗೆ ಥರ್ಡ್ ಆಂಗಲ್ ಒಳಗೆ ಅಕಾರ್ಡಿಂಗ್ ಟು ದಿಸ್ ಕ್ವಾಡ್ರೆಂಟ್ ಹಿಂಗ ಬರುತ್ತೆ ಅಂದ್ರೆ ದಿಸ್ ಒನ್ ಹಾರಿಜಾಂಟಲ್ ಪ್ಲೇನ್, ಇದು ವರ್ಟಿಕಲ್ ಪ್ಲೇನ್. ಈ ಪೊಸಿಷನ್ ಒಳಗೆ ಅಂದ್ರೆ ಫಾರ್ ಆಗಿ ಇಲ್ಲಿ ನೋಡಿ ಇದಕ್ಕೆಲ್ಲ ದಿಸ್ ಈಸ್ ವಾಟ್ ಎಚ್ ಪಿ, ಇಲ್ಲೇ ಇದು ವಿ ಪಿ ಬರುತ್ತೆ. ಸೊ ಲೈಕ್ ದಿಸ್ ಇರ್ತಾ ಇಲ್ಲೇ ಪೊಸಿಷನ್, ಇಲ್ಲೇ ನಾವು ವಸ್ತುನ ಪ್ಲೇಸ್ ಮಾಡಿದಾಗ ಹಿಂಗ್ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಒಂದು ವಸ್ತು ಹಿಂಗ್ ಪ್ಲೇಸ್ ಮಾಡಿ ಅಂತ ಹೇಳ್ತೀವಿ. ನಾವು ಯಾವಾಗಲೂ ನೋಡೋರು ಇದೇ ಡೈರೆಕ್ಷನ್ ನಾವು ನೋಡ್ತೀವಿ. ಇಲ್ಲಿ ಏನಾಗುತ್ತೆ, ಫಸ್ಟ್ ವರ್ಟಿಕಲ್ ಪ್ಲೇನ್ ಇದೆಲ್ಲ ಇಟ್ ಈಸ್ ಅಂದ್ರೆ ಪ್ರಿನ್ಸಿಪಲ್ ಪ್ಲೇನ್ ಇದೆ, ಇಟ್ ಈಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಅಂಡ್ ಅಬ್ಸರ್ವರ್ ಫಾರ್ ಫ್ರಂಟ್. ಸಿಮಿಲರ್ಲಿ ನಾವು ಟಾಪ್ ವ್ಯೂ ಡ್ರಾ ಮಾಡಬೇಕಾದಾಗ ಏನಾಗುತ್ತೆ, ಇಲ್ಲಿನೂ ಪ್ರಿನ್ಸಿಪಲ್ ಪ್ಲೇನ್ ಅಂದ್ರೆ ಹಾರಿಜಾಂಟಲ್ ಪ್ರಿನ್ಸಿಪಲ್ ಪ್ಲೇನ್ ಇದೆಲ್ಲ, ಇಟ್ ಈಸ್ ಆಲ್ಸೋ ಬಿಟ್ವೀನ್ ದ ಆಬ್ಜೆಕ್ಟ್ ಅಂಡ್ ಅಬ್ಸರ್ವರ್. ಸೊ ಇದೇ ಡೈರೆಕ್ಷನ್ ಇದೇ ರೀತಿ ಒಳಗೆ ಏನಾಗುತ್ತೆ, ಸೈಡ್ ನಾವು ಡ್ರಾ ಮಾಡಬೇಕಂದಾಗ ಆಬ್ಜೆಕ್ಟ್ ಐತಲ್ಲ ಇಟ್ ಈಸ್ ಆಲ್ವೇಸ್ ಬಿಹೈಂಡ್ ಅಂದ್ರೆ ಬಿಟ್ವೀನ್ ಪ್ರಿನ್ಸಿಪಲ್ ಪ್ಲೇನ್ ಈಸ್ ಬಿಟ್ವೀನ್ ದ ಅಬ್ಸರ್ವರ್ ಅಂಡ್ ಆಬ್ಜೆಕ್ಟ್. ಈಗ ನಾವು ಸೈಡ್ ಈ ಕಡೆಯಿಂದ ನೋಡ್ತೀವಿ ಅಂದ್ರೆ ಇಲ್ಲೇ ಏನಾಗುತ್ತೆ ಪ್ರಿನ್ಸಿಪಲ್ ಪ್ಲೇನ್ ನಡ್ಬರ್ಕೋ. ಸೊ ಏನ್ ಮಾಡ್ತೀವಿ, ಈ ಕಡೆಯಿಂದ ನೋಡ್ತೀವಿ ವರ್ಟಿಕಲ್ ಪ್ಲೇನ್ ಡ್ರಾ ಮಾಡ್ಬೇಕ, ಫ್ರಂಟ್ ವ್ಯೂ ನಾವು ಡ್ರಾ ಮಾಡ್ಬೇಕಂದ್ರೆ ಹಿಂಗ್ ಮುಂದಿಂದ ನೋಡ್ತೀವಿ, ನಾವು ಹಿಂಗ್ ಮುಂದೆ ಡ್ರಾ ಮಾಡ್ತೀವಿ, ಹಿಂಗ್ ಮೇಲಿಂದ ನೋಡ್ತೀವಿ ಹಿಂಗ ಮೇಲೆ ಡ್ರಾ ಮಾಡ್ತೀವಿ ಅಂದ್ರೆ ಪ್ರಿನ್ಸಿಪಲ್ ಪ್ಲೇನ್ ನಮ್ ಮೇಲೆ ಇರುತ್ತೆ. ಸೈಡ್ ವ್ಯೂ ಒಳಗಾದ್ರೆ ಹಿಂಗ್ ಸೈಡ್ ವ್ಯೂ ಒಳಗ ನಾವ್ ಏನ್ ಮಾಡ್ತೀವಿ
ಎಡಗಡೆಯಿಂದ ಡ್ರಾ ಮಾಡ್ತೀವಿ, ಬಲಗಡೆಯಿಂದ ನೋಡಿದ್ರೆ ಬಲಕ್ ಡ್ರಾ ಮಾಡ್ತೀವಿ. ಅಲ್ಲೇ ಫಸ್ಟ್ ಏಂಗಲ್ ನ ಏನಪ್ಪೆ, ಎಡಕ್ ನೋಡಿ ಬಲಕ್ ಡ್ರಾ ಮಾಡಿದ್ವಿ, ಬಲಕ್ ನೋಡಿ ಎಡಕ್ ಡ್ರಾ ಮಾಡ್ತೀವಿ ಸೈಡ್ ಇಂದ. ಯಾಕಂದ್ರೆ ಫ್ರಂಟ್ ಇವನು ಡ್ರಾ ಮಾಡಬೇಕಂದ್ರೆ ಮೂಲಿಂದ ನೋಡಿ ಹಿಂದ್ ಡ್ರಾ ಮಾಡ್ತಿದ್ವಿ, ಮೇಲಿಂದ ನೋಡಿ ಕೆಳ ಡ್ರಾ ಮಾಡ್ತಿದ್ವಿ. ಇದ ಮ್ಯಾನರ್ ಒಳಗೆ ಲೆಫ್ಟ್ ನಿಂದ ನೋಡಿದ್ರೆ ರೈಟ್ ಮಾಡ್ತಿದ್ವಿ, ರೈಟ್ ನಿಂದ ನೋಡಿದ್ರೆ ಲೆಫ್ಟ್ ಮಾಡ್ತಿದ್ವಿ. ಆದ್ರೆ ಇಲ್ಲಿ ಏನಾಗುತ್ತೆ, ಪ್ರಿನ್ಸಿಪಲ್ ಪ್ಲೇನ್ ನಡೆದುಕೊಳ್ಳೋದ್ರಿಂದ ಪ್ರಿನ್ಸಿಪಲ್ ಪ್ಲೇನ್ ಫಸ್ಟ್ ಪ್ರಿನ್ಸಿಪಲ್ ಪ್ಲೇನ್ ಮೇಲೆ ನಾವು ಯಾವ ಕಡೆ ನೋಡ್ತೀವಿ, ಯಾವಾಗಲೂ ವ್ಯೂ ಫಾರ್ಮ್ ಆಗೋದು ಪ್ರಿನ್ಸಿಪಲ್ ಪ್ಲೇನ್ ಮೇಲೆ ಫಾರ್ಮ್ ಆಗ್ತಿರ್ತಾವೆ. ಸೊ ಪ್ರಿನ್ಸಿಪಲ್ ಪ್ಲೇನ್ ಏನಂತ ನಾವು ನೋಡೋ ಸೈಡ್ ಆಗಿ ಬಂದಿರ್ತಾವೆ. ಸೊ ಮೂಲಿಂದ ನೋಡಿದ್ರೆ ಮುಂದೆ, ಮೇಲಿಂದ ನೋಡಿದ್ರೆ ಟಾಪ್ ಮೇಲೆ, ಸೈಡ್ ಇವನ ಎಡಗಡೆಯಿಂದ ನೋಡಿದ್ರೆ ಎಡಕ್ಕೆ, ಬಲಗಡೆಯಿಂದ ನೋಡಿದ್ರೆ ಬಲಕ್ಕೆ. ಈಗ ಇದು ಏನೈತಿ, ತ್ರೀ ಡೈಮೆನ್ಷನ್ ಆಗಿದೆ. ಅಕಾರ್ಡಿಂಗ್ ಟು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂದ್ರೆ ಟೂ ಡೈಮೆನ್ಷನ್ ಕನ್ವರ್ಟ್ ಮಾಡ್ಬೇಕು, ಅಂದ್ರೆ ಹಾರಿಜಾಂಟಲ್ ಪ್ಲೇನ್ ಅಷ್ಟೇ ಕನ್ಸಿಡರ್ ಮಾಡಿದ್ರು ಸೈಡ್ ಬಿಡುನಂತೆ. ಈ ವರ್ಟಿಕಲ್ ಪ್ಲೇನ್ ಅಂತಾರ, ಈ ವರ್ಟಿಕಲ್ ಪ್ಲೇನ್ ಲೈನ್ಗೆ, ವರ್ಟಿಕಲ್ ಪ್ಲೇನ್ ಲೈನ್ಗೆ ಇದನ್ನ ಹಾರಿಜಾಂಟಲ್ ಪ್ಲೇನ್ ಇದೆ ಹಿಂಗೆ ಟರ್ನ್ ಮಾಡಿ ಬಂತು ಅಂದ್ರೆ ಈಗ ಏನಾಯ್ತು, ಮೇಲ್ಗಡೆ ಎಚ್ ಪಿ ಬಂತು, ಹಿಂಗೆ ಕೆಳಗಡೆ ಯು ಪಿ ಬಂತು. ಅಂದ್ರೆ ಟಾಪ್ ಇವು ಏನಾಗುತ್ತೆ, ಯಾವಾಗಲೂ ಹಾರಿಜಾಂಟಲ್ ಪ್ಲೇನ್ ಮೇಲೆ ಟಾಪ್ ಇವು ಡ್ರಾ ಮಾಡ್ತೀವಿ, ವರ್ಟಿಕಲ್ ಪ್ಲೇನ್ ಮೇಲೆ ಫ್ರಂಟ್ ಇವು ಡ್ರಾ ಮಾಡ್ತೀವಿ. ಇಟ್ ಮೀನ್ಸ್ ಟಾಪ್ ಇವು ಯಾವಾಗಲೂ ಮೇಲಿರುತ್ತೆ, ಫ್ರಂಟ್ ಇವು ಕೆಳಗಿರುತ್ತೆ, ಸೈಡ್ ಇವು ಸಹಿತ ವರ್ಟಿಕಲ್ ಪ್ಲೇನ್ಗೆ ಹೆಚ್ಚಿಕೊಂಡಿರುತ್ತೆ. ಎಡಕ್ಕಿಂದ ನೋಡಿದ್ರೆ ಎಡಕ್ಕೆ ಅಥವಾ ಬಲಗಿಂದ ನೋಡಿದ್ರೆ ಬಲಗ್. ಸೈಡ್ ಇವು ಯಾವಾಗಲೂ ಇದು ವರ್ಟಿಕಲ್ ಪ್ಲೇನ್ಗೆ ಟಚ್ ಹಾಕೊಂಡಿರುತ್ತೆ, ಟಾಪ್ ಇವ್ಗೆ ಟಚ್ ಹಾಕೊಂಡಿದೆ. ಸೊ ಇದನ್ನ ಸಿಂಗಲ್ ಪ್ಲೇನಿಂಗ್ ಕನ್ವರ್ಟ್ ಮಾಡಿದಾಗ ಏನ್ ಕಾಣ್ತಾ, ಇದು ಲೈಕ್ ದಿಸ್. ಇದು ಬಿಪಿ, ಇದು ಎಚ್ ಪಿ, ಇದು ಪಿಪಿ, ಇದು ಸಹ ಪಿಪಿ. ಈಗ ಎಚ್ ಪಿ ಒಳಗೆ ಏನಿರುತ್ತೆ, ಟಾಪ್ ವ್ಯೂ ಇರುತ್ತೆ, ವರ್ಟಿಕಲ್ ಪ್ಲೇನ್ ಒಳಗೆ ಏನಿರುತ್ತೆ, ಫ್ರಂಟ್ ವ್ಯೂ ಇರುತ್ತೆ, ಇಲ್ಲಿ ಸೈಡ್, ಇಲ್ಲಿ ಸೈಡ್. ನಮ್ಗೆ ಯಾವ ಸೈಡ್ ನಾನು ನೋಡ್ತೀವಿ, ಲೆಫ್ಟ್ ಸೈಡ್ ಇಂದ ನೋಡಿದ್ರೆ ಲೆಫ್ಟ್ ಸೈಡ್, ರೈಟ್ ಸೈಡ್ ಇಂದ ನೋಡಿದ್ರೆ ರೈಟ್ ಸೈಡ್. ನಾವು ಏನ್ ಮಾಡ್ಬೇಕು, ಡ್ರಾ ಮಾಡ್ಬೇಕಾಗತ್ತೆ ಇಲ್ಲಿ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್. ಈಗ ಇದು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ಗೆ ನಾವು ಸಿಂಬಲ್, ಈಗ ನಾವು ಫಸ್ಟ್ ರಮ್ ಆಫ್ ದ ಕೋನ್, ಈಗ ಇರೋದು ಫಸ್ಟ್ ರಮ್ ಆಫ್ ದ ಕೋನ್ ಲೈಕ್ ದಿಸ್. ಈ ಕೋನ್ ಅನ್ನ ನಾವು ಹಿಂಗ್ ಮುಂದಿಂದ ನೋಡಿದ್ವಿ ಅಂದ್ರೆ ಹಿಂಗ್ ನೋಡಕ್ ನಮ್ಗೆ ಲೈಕ್ ದಿಸ್ ಹಿಂಗ್ ಕಾಣುತ್ತೆ. ಇದನ್ನ ಸೈಡ್ ಇಂದ ನೋಡಿದಾಗ ಹಿಂಗ್, ನಾವು ರೈಟ್ ಸೈಡ್ ಇಂದ ನೋಡಿದ್ವಿ ಅಂದ್ರೆ ರೈಟ್ ಸೈಡ್ ಏನ್ ನೋಡ್ಬೇಕು, ಇದನ್ನ ಡ್ರಾ ಮಾಡ್ಬೇಕು ಲೈಕ್ ದಿಸ್. ಯಾವ ಕಡೆ ನೋಡಿರ್ತೀವಿ ಅದ ಕಡೆಯನ್ನ ಡ್ರಾ ಮಾಡ್ಬೋದು. ಇದು ದಿಸ್ ಇಸ್ ದ ಸಿಂಬಲ್ ಫಾರ್ ದ ಥರ್ಡ್ ಆಂಗಲ್ ಪ್ರೊಜೆಕ್ಷನ್. ಇದು ದಿಸ್ ಇಸ್ ದ ಏನು ಪ್ರಿನ್ಸಿಪಲ್ ಆಫ್ ಥರ್ಡ್ ಆಂಗಲ್ ಪ್ರೊಜೆಕ್ಷನ್. ಡಿಫರೆನ್ಸ್ ಏನಪ್ಪಾ ಅಂದ್ರೆ ಫಸ್ಟ್ ಆಂಗಲ್ಗೆ ಮತ್ತು ಥರ್ಡ್ ಆಂಗಲ್ಗೆ, ಫಸ್ಟ್ ಆಂಗಲ್ ಒಳಗ ವರ್ಟಿಕಲ್ ಪ್ಲೇನ್ ಮೇಲೆ ಇರುತ್ತೆ, ಹಾರಿಜಾಂಟಲ್ ಪ್ಲೇನ್ ಕೆಳಗಿರುತ್ತೆ. ಆಮೇಲೆ ಸೈಡ್ ಇವು ಎಡದಿಂದ ನೋಡಿದ್ರೆ ಬಲಕ್ ಬಂದಿರುತ್ತೆ, ಬಲಕ್ಲಿಂದ ನೋಡಿದ್ರೆ ಎಡಕ್ ಬರುತ್ತೆ. ಆಮೇಲೆ ಆಬ್ಜೆಕ್ಟ್ ಏನಿಲ್ಲ, ಇಟ್ ಈಸ್ ಬಿಟ್ವೀನ್ ದ ಅಬ್ಸರ್ವರ್ ಅಂಡ್ ದ ಆಬ್ಜೆಕ್ಟ್ ಇರುತ್ತೆ. ಬಟ್ ಇನ್ನ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಒಳಗೆ ಏನಿರುತ್ತೆ ಅಂದ್ರೆ ಪ್ರಿನ್ಸಿಪಲ್ ಪ್ಲೇನ್ ನಡೆದು ಬಂದಿರುತ್ತೆ, ಪ್ರಿನ್ಸಿಪಲ್ ಪ್ಲೇನ್ ನಡೆದು ಬಂದಿರುತ್ತೆ. ವ್ಯೂಸ್ ಮುಂದಿಂದ ನೋಡಿ ಮುಂದೆ, ಮೇಲಿಂದ ನೋಡಿ ಮೇಲೆ, ಎಡಕ್ಲಿಂದ ನೋಡಿದ್ರೆ ಎಡಕ್ಕ, ಅಥವಾ ಬಲಕ್ಲಿಂದ ನೋಡಿದ್ರೆ ಬಲಕ್ಕ. ಈ ರೀತಿ ನಾವು ಏನ್ ಮಾಡ್ತೀವಿ, ಥರ್ಡ್ ಆಂಗಲ್ ಒಳಗೆ ಡ್ರಾ ಮಾಡ್ತೀವಿ. ಯಾಕಂದ್ರೆ ಲೈಕ್ ದಿಸ್ ಇರುತ್ತೆ, ಫೋರ್ತ್ ಕ್ವಾಡ್ರೆಂಟ್ ಅಂದ್ರೆ ಈ ರೀತಿ ಇರುತ್ತೆ. ಇದು ಹಾರಿಜಾಂಟಲ್ ಪ್ಲೇನ್, ಇದು ವರ್ಟಿಕಲ್ ಪ್ಲೇನ್. ಆಬ್ಜೆಕ್ಟ್ ಏನ್ ಬರ್ತಾ, ಹಿಂಗ್ ನೆಟ್ವರ್ಕ್ ಬರ್ತಾ. ಫಾರ್ ಫ್ರಂಟ್ ವ್ಯೂ, ಫ್ರಂಟ್ ವ್ಯೂ ಯಾವಾಗಲೂ ವರ್ಟಿಕಲ್ ಪ್ಲೇನ್ ಮೇಲೆ ಇರುತ್ತೆ, ಟಾಪ್ ವ್ಯೂ ಹಾರಿಜಾಂಟಲ್ ಪ್ಲೇನ್ ಮೇಲೆ ಇರುತ್ತೆ. ಸೊ ಫ್ರಂಟ್ ವ್ಯೂ ಡ್ರಾ ಮಾಡ್ಬೇಕಂದಾಗ ನಾವೇನ್ ಮಾಡ್ತೀವಿ, ಆಬ್ಜೆಕ್ಟ್ ನೆಟ್ವರ್ಕ್ ಬರುತ್ತೆ. ಟಾಪ್ ವ್ಯೂ ಡ್ರಾ ಮಾಡ್ಬೇಕಂದಾಗ ಪ್ರಿನ್ಸಿಪಲ್ ಪ್ಲೇನ್ ನೆಟ್ವರ್ಕ್ ಬರುತ್ತೆ. ಸೊ ಫ್ರಂಟ್ ವ್ಯೂ ಏನ್ ಮಾಡ್ತೀವಿ, ಮೇಲಿನ ಹಿಂಗ ಏನು ಎಡಗಡೆಯಿಂದ ನೋಡಿದ್ರೆ ಹಿಂಗ್ ಬಲಕ್ ಹಾಕಿ, ಮೇಲಿಂದ ಈಗ ಟಾಪ್ ವ್ಯೂಗೆ ಮೇಲಿಂದ ನೋಡಿ ಮೇಲೆ ಹಾಕ್ಬೇಕಂತ. ಸೊ ಸೈಡ್ ವ್ಯೂಗೆ ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಸೊ ಇಲ್ಲಿನೂ ಸೈಡ್ ವ್ಯೂ ಡ್ರಾ ಮಾಡಬೇಕಾದಾಗ ಫೋರ್ತ್ ಕ್ವಾಡ್ರೆಂಟ್ ಒಳಗೂ ಸೈಡ್ ವ್ಯೂ ಡ್ರಾ ಮಾಡಬೇಕಾದ್ರೆ ಕನ್ಫ್ಯೂಷನ್ ಸ್ಟೇಟಿ ಬರುತ್ತೆ. ಸೊ ಅದನ್ನ ಫೋರ್ತ್ ಕ್ವಾಡ್ರೆಂಟ್ ನ ನಾವು ಯೂಸ್ ಮಾಡ್ತೀವಿ. ಈಗ ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಯಾವ ರೀತಿ ಫಾರ್ಮ್ ಆಗುತ್ತೆ, ಅದರ ಇಂಟ್ರೊಡಕ್ಷನ್ ಏನು ಅನ್ನೋದನ್ನ ನಾವು ಈಗ ತಿಳ್ಕೊಂಡ್ವಿ. ಇಲ್ಲೇ ನಾವು ಮೇನ್ಲಿ ಯೂಸ್ ಮಾಡೋದು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಮತ್ತು ಥರ್ಡ್ ಆಂಗಲ್ ಪ್ರೊಜೆಕ್ಷನ್.
ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಒಳಗೆ ಆಬ್ಜೆಕ್ಟ್ ನೆಟ್ವರ್ಕ್ ಬರುತ್ತೆ, ಆಮೇಲೆ ಫ್ರಂಟ್ ವ್ಯೂ ಮೇಲಿರುತ್ತೆ, ಟಾಪ್ ವ್ಯೂ ಕೆಳಗಿರುತ್ತೆ, ಸೈಡ್ ವ್ಯೂ ಎಡಕ್ಕಿಂದ ನೋಡಿದ್ರೆ ಬಲ್ಕ್ ಹಾಕ್ತೀವಿ, ಬಲ್ಕ್ಲಿಂದ ನೋಡಿದ್ರೆ ಎಡಕ್ಕೆ ಹಾಕ್ತೀವಿ. ಅದೇ ರೀತಿ ಇನ್ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಒಳಗೆ ಇಲ್ಲಿ ಏನಾಗುತ್ತೆ, ಪ್ರಿನ್ಸಿಪಲ್ ಪ್ಲೇನ್ ನೆಟ್ವರ್ಕ್ ಬರುತ್ತೆ. ಪ್ರಿನ್ಸಿಪಲ್ ಪ್ಲೇನ್ ನೆಟ್ವರ್ಕ್ ಬಂತಂದ್ಮೇಲೆ ಫಿಗರ್ ನ ಫ್ರಂಟ್ ವ್ಯೂ ನ ರೈಟ್ ಸೈಡ್ ಇಂದ ನೋಡಿದ್ರೆ ರೈಟ್ ಸೈಡ್ ಹಾಕ್ತೀವಿ, ಟಾಪ್ ವ್ಯೂ ಮೇಲಿಂದ ನೋಡಿ ಮೇಲ್ ಹಾಕ್ತೀವಿ, ಸೈಡ್ ವ್ಯೂ ನ ಎಡಕ್ಕಿಂದ ನೋಡಿದ್ರೆ ಎಡಕ್ಕೆ ಹಾಕ್ತೀವಿ, ಬಲ್ಕ್ಲಿಂದ ನೋಡಿದ್ರೆ ಬಲ್ಕ್ ಹಾಕ್ತೀವಿ. ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಅಂಡ್ ಥರ್ಡ್ ಆಂಗಲ್ ಪ್ರೊಜೆಕ್ಷನ್. ಇಲ್ಲಿಗೆ ಈ ಇಂಟ್ರೊಡಕ್ಷನ್ ಆಫ್ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಮುಗಿತು. ಈ ವಿಡಿಯೋವನ್ನು ಮಾಡಲು ಸಹಕರಿಸಿದಂತ ನಮ್ಮ ಶಿವಶಂಕರ್ ಸರ್ಗೆ ಅನಂತ ಧನ್ಯವಾದಗಳು.